इन ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ಮತ್ತು ದೇವಾನಂದ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರ್ಗಿ ಹಾಗೂ ಸಹ ಪ್ರಾಯೋಜಕರು ಜಿಕಲ್ ಕಾರ್ಟೂನ್ ಅನಿಮೇಷನ್ ಸ್ಟುಡಿಯೋ ಮತ್ತು ಅಕಾಡೆಮಿ ಎಸ್ಬಿ ಟೆಂಪಲ್ ರೋಡ್ ಕಲಬುರ್ಗಿ ಶ್ರೀ ಲಕ್ಷ್ಮಿ ವೆಂಕಟೇಶ್ವರ ಎನ್ಕ್ಲೇವ್ ಜೇವರ್ಗಿ ನಮ್ಮ ಲೇಔಟ್ ವಿಜಯಪುರ ಬೈಪಾಸ್ ಹೆದ್ದಾರಿ ರಸ್ತೆಗೆ ಹೊಂದಿಕೊಂಡಿರುತ್ತದೆ ಕಾರ್ಯ ನಿರತದಲ್ಲಿರುವ 6 ಲೇನ್ ರಾಷ್ಟ್ರೀಯ ಹೆದ್ದಾರಿಯು ಸೂರತ್ ನಿಂದ ಚೆನ್ನೈ ಎಕ್ಸ್‌ಪ್ರೆಸ್ ವೇ ಪ್ರಾಜೆಕ್ಟ್ ಭಾರತಮಾಲಾ ಯೋಜನೆಯು ನಮ್ಮ ಲೇಔಟ್ ನ 2 ನಿಮಿಷದ ಅವಧಿ ದೂರದಲ್ಲಿದೆ ಎನ್ಎ ಮತ್ತು ಟೌನ್ ಪ್ಲಾನಿಂಗ್ ಅಪ್ರೂವ್ಡ್ ಆಗಿರುತ್ತದೆ ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್ ಕಾಂಪೌಂಡ್ ವಾಲ್ ಓವರ್ ಹೆಡ್ ವಾಟರ್ ಟ್ಯಾಂಕ್ ಕಂಪ್ಲೀಟ್ ಎಲೆಕ್ಟ್ರಿಸಿಟಿ ಸೊಲ್ಯೂಷನ್ ವಿತ್ ಓನ್ ಟ್ರಾನ್ಸ್‌ಫಾರ್ಮರ್ಸ್ ಸ್ಟ್ರೀಟ್ ಲೈಟ್ಸ್ ಸೌಲಭ್ಯವಿರುತ್ತದೆ ಓಪನ್ ಡ್ರೈನ್ಸ್ ಅಂಡ್ ಅಂಡರ್ ಗ್ರೌಂಡ್ ಡ್ರೈನೇಜ್ 9 मीटर ब्लैक टॉप रोड्स रस्तेय एरडु बदिगळल्लि गिड मरगळ व्यवस्थे नीडलागिदे अदर जोतेगे मनोरंजनेगागि उद्यानवन कल्पिसिदे मत्तु इत्यादि अभिवृद्धि होंदिरुत्तदे निवेशन कोळ्ळुववरिगे विशेषवागि 40 तिंगळ कंतिन सवलत्तु निमगागि इरुत्तदे दूरवाणि संख्ये 8496993699 फर्स्ट टाइम इन कलबुर्गी अंडर टनल अक्वेरियम राष्ट्रीय ग्राहक मेला नेशनल कंज्यूमर फेयर मेनी जॉय राइड्स अक्वा टनल शो सितंबर एंड अक्टूबर 2023 डेली एट 4 PM टू 9:30 PM एड्रेस शरण बसवेश्वर जात्रा मैदान अपोजिट अप्पा टेंपल ब्रह्मपुर कलबुर्गी सेल नंबर 8918724171 देवानंद सारी सेंटर ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಂ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ ಸಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ಸ್ ದೇವಾನಂದ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸಾರೀಸ್ ಪ್ಯೂರ್ ಧರ್ಮಾವರಂ ಸೀರೆಗಳು प्यूर बनारस सीरेगळु प्यूर उपड़ा सिल्क प्यूर इडकल सीरेगळु प्यूर फैंसी गद्वाल सिल्क प्यूर पैठणी सीरेगळु प्यूर सॉफ्ट सिल्क सीरेगळु विविध विन्यासगळल्ली कलबुर्गियल्ले अति दोड्ड मत्तु विशालवाद 10,000 चदुर अडि इरुव एकैक सारी सेंटर देवानंद सारी सेंटर भेटी कोडि देवानंद सारी सेंटर कामत होटल हिंदुगडे सूपर मार्केट कलबुर्गी ವಿದ್ಯಾರ್ಥಿಗಳೇ ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ ನಿಮ್ಮಲ್ಲಿ ಕಲಿತು ಸಾಧಿಸುವ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್ 3D ಅನಿಮೇಷನ್ 3D ವಿಜುವಲೈಸೇಷನ್ ವಿಎಫ್ಎಕ್ಸ್ ಗೇಮಿಂಗ್ ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್ 3D ಲ್ಯಾಬ್ ಕ್ಲಾಸ್ ರೂಮ್ ಕಾನ್ಫರೆನ್ಸ್ ಹಾಲ್ ಪವರ್ ಬ್ಯಾಕಪ್ ಫೆಸಿಲಿಟಿ ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿದ್ದಾರೆ ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ ವಿಳಾಸ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ ಸಿಂಧಗಿ ಅಂಬಾಭವಾನಿ ಮಂದಿರ ಶರಣ ಬಸವೇಶ್ವರ ಮಂದಿರ ರಸ್ತೆ ಜನತಾ ಲೇಔಟ್ ಕಲಬುರ್ಗಿ ಫೋನ್ ನಂಬರ್ 9882962009620343438
ಇನ್ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ಕಳೆಗಟ್ಟಿದ ಕನ್ನಡ ರಾಜ್ಯೋತ್ಸವ ಸಂಭ್ರಮ, ಧ್ವಜಾರೋಹಣ ನೆರವೇರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ. ಯತ್ನಾಳ್ ತಮ್ಮ ಪಕ್ಷದಲ್ಲಿ ಏನಾಗ್ತಿದೆ ಎಂದು ಮೊದಲು ತಿಳಿದುಕೊಳ್ಳಲಿ, ನಗರದಲ್ಲಿ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ. ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ಧ್ವಜಾರೋಹಣಕ್ಕೆ ಯತ್ನ, ಹಲವರ ಬಂಧನ. ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಕನ್ನಡ ರಾಜ್ಯೋತ್ಸವ ಸಂಭ್ರಮ. ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈಗ ವಾರ್ತೆಗಳ ವಿವರ. ಕಲಬುರಗಿಯಲ್ಲಿ 68ನೇ ಕನ್ನಡ ರಾಜ್ಯೋತ್ಸವ ದಿನಾಚರಣೆ ಸಂಭ್ರಮ ಕಳೆಗಟ್ಟಿದ್ದು, ನಗರದ ನಗರೇಶ್ವರ ಶಾಲೆ ಆವರಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸುವ ಮೂಲಕ ಸಂಭ್ರಮಕ್ಕೆ ಚಾಲನೆ ನೀಡಿದರು. ಜಿಲ್ಲಾಡಳಿತದಿಂದ ನಗರದ ನಗರೇಶ್ವರ ಶಾಲೆ ಮುಂಭಾಗದಿಂದ ಭವ್ಯವಾದ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು. ನಾನಾ ಇಲಾಖೆಯ ಸ್ತಬ್ಧ ಚಿತ್ರಗಳು ಹಾಗೂ ಕಲಾ ತಂಡದವರು ಮಕ್ಕಳು ಪಾಲ್ಗೊಂಡಿದ್ದು, ಸಚಿವ ಪ್ರಿಯಾಂಕ್ ಖರ್ಗೆ ಹಸಿರು ನಿಶಾನೆ ಹಾಗೂ ಡೊಳ್ಳು ಬಾರಿಸುವ ಮೂಲಕ ಚಾಲನೆ ನೀಡಿ ಪ್ರೋತ್ಸಾಹಿಸಿದರು. ಬಳಿಕ ಕನ್ನಡಾಂಬೆಗೆ ಪೂಜೆ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿ, ಬಡವರ ಅಭಿವೃದ್ಧಿಗಾಗಿ ಸರ್ಕಾರ ಕೈಗೊಂಡಿರುವ ಯೋಜನೆಗಳ ಕುರಿತು ಜನರಿಗೆ ಮನವರಿಕೆ ಮಾಡಿದರು. ಕರ್ನಾಟಕ ರೂಪುಗೊಂಡಿದೆ. ನಾಡಿನ ಈ ಸಹೋದರತೆಯ ಮೂಲಭೂತ ಗುಣವನ್ನು ಬದಲಿಸುವ ಹಲವಾರು ಪ್ರಯತ್ನಗಳು ವಿಫಲವಾಗಿರುವುದು ತಮ್ಮ ಮೂಲ ನಂಬಿಕೆಗಳ ಮೇಲೆ ಕನ್ನಡಿಗರ ಬದ್ಧತೆಯ ಪ್ರತೀಕ. ಇದಕ್ಕೆ ನಮ್ಮ ನಾಡಿನ ಶ್ರೀಮಂತ ಇತಿಹಾಸ ಕೂಡ ಒಂದು ಕಾರಣವಾಗಿದೆ. 3000 ವರ್ಷಗಳ ಹಿಂದೆಯೇ ಹಳಗನ್ನಡ ಭಾಷೆ ಬಳಕೆಯ ಅಸ್ತಿತ್ವದಲ್ಲಿತ್ತು ಎಂದು ನಂಬಲಾಗಿದೆ. ಕ್ರೈಸ್ತ ಪೂರ್ವ 3ನೇ ಶತಮಾನದಲ್ಲೇ ಅಶೋಕನ ಬ್ರಹ್ಮಗಿರಿ ಶಾಸನದ ಕನ್ನಡ ಪದ ಬಳಕೆಯಾಗಿತ್ತು. ಕ್ರಿಸ್ತ ಶಕ 3ನೇ ಶತಮಾನದಲ್ಲಿ ಕದಂಬ ಸಾಮ್ರಾಜ್ಯದಲ್ಲಿ ಮೊದಲ ಬಾರಿ ರಾಜ್ಯ ಭಾಷೆಯಾಗಿ ಕನ್ನಡ ಬಳಕೆಯಾಗಿತ್ತು. ಕ್ರಿಸ್ತ ಶಕ 8ನೇ ಶತಮಾನದಲ್ಲಿ ಕಲ್ಯಾಣ ಕರ್ನಾಟಕದ ರಾಷ್ಟ್ರಕೂಟ ದೊರೆ ಅಮೋಘ ವರ್ಷ ನೃಪತುಂಗ ಕವಿರಾಜ ಮಾರ್ಗ ರಚಿಸಿ ಕನ್ನಡದ ಮೊದಲ ಗ್ರಂಥವನ್ನು ನೀಡಿದರು. 10, 10ರಿಂದ 12ನೇ ಶತಮಾನದಲ್ಲಿ ದೇವರ ದಾಸಿಮಯ್ಯ, ಮಾದರ ಚೆನ್ನಯ್ಯ, ಗುರು ಬಸವಣ್ಣ, ಅಲ್ಲಂ ಪ್ರಭು, ಅಕ್ಕ ಮಹಾದೇವಿ ಮುಂತಾದ ಅದ್ಭುತ ವ್ಯಕ್ತಿತ್ವಗಳ ನೇತೃತ್ವದಲ್ಲಿ ಜರುಗಿದ ಐತಿಹಾಸಿಕ ವಚನ ಸಾಹಿತ್ಯ ಚಳುವಳಿ ನಮ್ಮ ನಾಡಿನಲ್ಲಿ ಸಮಾನತೆಯ ಸಂದೇಶ ತೋರಿಸಲು ಕಾರಣವಾಗಿ ನಾಡಿನ ಉಜ್ವಲ ಭವಿಷ್ಯಕ್ಕೆ ಭದ್ರ ಅಡಿಪಾಯ ಹಾಕಿತು. 1260ರಲ್ಲಿ ಹೊಯ್ಸಳ ಆಸ್ಥಾನದ ಕವಿ ಕೇಶಿರಾಜನಿಂದ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ರಚನೆಯಾಗಿತ್ತು. ಜುಲೈ 1, 1843ರಲ್ಲಿ ಜರ್ಮನ್ ಮಿಷನರಿ ಆದಂತಹ ಹರ್ಮನ್ ಮೋಗ್ಲಿಂಗ್ ಕನ್ನಡದ ಮೊದಲ ಮುದ್ರಿತಾ ಪತ್ರಿಕಾ ಮಂಗಳೂರು ಸಮಾಚಾರ ಆರಂಭಿಸಿದ್ದರು. ಇದು ಕನ್ನಡ ಭಾಷೆಯ ಶ್ರೀಮಂತಿಕೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಹೀಗೆ ಈ ಶ್ರೀಮಂತ ಭಾಷೆಯ ಭಾಷಿಗರಿಗಾಗಿ ಒಂದೇ ನಾಡು ಕಟ್ಟುವ ಉದ್ದೇಶದೊಂದಿಗೆ 1903ರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸಭೆಯಲ್ಲಿ ಮೊದಲ ಬಾರಿಗೆ ಆಲೂರು ವೆಂಕಟರಾವ್ರಿಂದ ಕನ್ನಡಿಗರಿಗೆ ಒಂದು ಪ್ರದೇಶ ರಚಿಸಲು ಆಗ್ರಹ ಮಾಡಿದರು. ಇನ್ನು ಮುಂದೆ ಒಂದು ಹೆಜ್ಜೆ ಮುಂದೆ ಹೋಗಿ 1912ರಲ್ಲಿ ಅವರು ಕರ್ನಾಟಕ ಗತವೈಭವ ಪುಸ್ತಕ ರಚಿಸಿ ಪ್ರಕಟಿಸಿದರು. ಆದ್ದರಿಂದ ಮತ್ತಷ್ಟು ಪ್ರಭಾವಿತವಾಗಿ ಕರ್ನಾಟಕ ಏಕೀಕರಣ ಚಳುವಳಿ ಪ್ರಾರಂಭವಾಗಿ ವೇಗ ಪಡೆಯಿತು. ಜನಾಭಿಪ್ರಾಯ ಹಾಗೂ ಜನಾಂದೋಲನಗಳ ಪರಿಣಾಮ 1920ರಲ್ಲಿ ಮಾಧವರಾವ್ ಅಧ್ಯಕ್ಷತೆಯಲ್ಲಿ ನಡೆದ ಕರ್ನಾಟಕ ರಾಜ್ಯ ರಾಜಕೀಯ ಸಮ್ಮೇಳನದಲ್ಲಿ ಕನ್ನಡ ಮಾತನಾಡುವ ಎಲ್ಲಾ ಪ್ರದೇಶಗಳ ಏಕೀಕರಣಕ್ಕೆ ಆಗ್ರಹಿಸಿ ಸರ್ವಾನುಮತದ ನಿರ್ಣಯ ಅಂಗೀಕಾರಗೊಳಿಸಲಾಗಿತ್ತು. ಇದನ್ನೇ ಆಧರಿಸಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯನ್ನು ರಚಿಸುವ ಮೂಲಕ ಮೊದಲನೇ ಬಾರಿಗೆ ಕರ್ನಾಟಕ ನಾಡಿನ
ಮಲ್ಲೋಣ ಮುಂದುವರೆದು 1928 ರಲ್ಲಿ ನೆಹರು ಸಮಿತಿಯಿಂದ ಎಲ್ಲಾ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಒಂದುಗೂಡಿಸುವ ಒಂದೇ ಪ್ರಾಂತ್ಯದ ರಚನೆ ಶಿಫಾರಸು ಕೂಡ ಮಾಡಲಾಗಿತ್ತು. ಸ್ವಾತಂತ್ರ್ಯದವರೆಗೂ ಈ ಹೋರಾಟವನ್ನು ಮುಂದುವರೆಸಿಕೊಂಡು ಒಂದು ಸ್ವತಂತ್ರ ಭಾರತದಲ್ಲಿ ಮೈಸೂರು ರಾಜ್ಯದ ನಕ್ಷೆ ಸೃಷ್ಟಿಸಲು ದುಡಿದ ಎಲ್ಲಾ ಕನ್ನಡ ಮನಸ್ಸುಗಳಿಗೆ ನಾನು ಇಂದು ನನ್ನ ಆದರದಂತ ಪ್ರಣಾಮಗಳನ್ನು ಅರ್ಪಿಸಲು ಇಚ್ಛಿಸುತ್ತಿದ್ದೇನೆ. ಭಾರತದ ಒಕ್ಕೂಟಕ್ಕೆ ಸೇರಿಕೊಂಡವು. ನಂತರ ನವೆಂಬರ್ 1, 1956 ಬೇರೆ ಪ್ರಾಂತ್ಯಗಳಿಗೆ ಸೇರಿದ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಮೈಸೂರು ರಾಜ್ಯಕ್ಕೆ ಸೇರ್ಪಡೆಗೊಳಿಸಿ ನವೆಂಬರ್ 1, 1973 ಮೈಸೂರು ರಾಜ್ಯವನ್ನು ಕರ್ನಾಟಕವೆಂದು ಮರುನಾಮಕರಣ ಮಾಡಲಾಯಿತು. ಇಂದಿಗೆ ಆ ಸುವರ್ಣ ಗಳಿಗೆಯ 50 ವರ್ಷ ಪೂರ್ಣವಾಗಿದೆ. ಹಿಂದೂ ಮುಸ್ಲಿಂ ಜೈನು ಹಾಗೂ ಬುದ್ಧ ಈ 4 ಧರ್ಮಗಳ ಸಾಂಸ್ಕೃತಿಕವಾಗಿ ಹಾಗೂ ಸಾಹಿತ್ಯಾತ್ಮಕವಾಗಿ ಬೆಸೆದುಕೊಂಡ ಕಲಬುರಗಿ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದತೆಯಿಂದ ಕರ್ನಾಟಕದ ಬಹುಮುಖ್ಯ ಭಾಗವಾಗಿದೆ. ಈ ಪ್ರದೇಶ ಬಹುಕಾಲ ಹೈದರಾಬಾದ್ ನಿಜಾಂ ಆಡಳಿತದಲ್ಲಿದ್ದು ಕನ್ನಡ ಭಾಷೆಗೆ ಮಾನ್ಯತೆ ಇರಲಿಲ್ಲವಾದರೂ ಇಲ್ಲಿನ ಕನ್ನಡಿಗರಲ್ಲಿನ ಭಾಷಾಭಿಮಾನದಿಂದ ಇದು ಕಲಬುರಗಿ ಜಿಲ್ಲೆಯಲ್ಲಿ ಕನ್ನಡ ಭಾಷೆ ಎಲ್ಲಾ ಜನರ ಬದುಕಿನೊಂದಿಗೆ ಹಾಸುಹೊಕ್ಕಾಗಿದೆ. ಇಂದು ನಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಒಂದು. ಈ ಸಂದರ್ಭದಲ್ಲಿ ಶಾಸಕ ಅಲಂಪ್ರಭು ಪಾಟೀಲ್, ಡಿಸಿ ಫೌಜಿಯಾ ತರನ್ನುಂ ಸೇರಿದಂತೆ ಹಲವು ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ಶಾಲಾ ಮಕ್ಕಳು ಭಾಗಿಯಾಗಿದ್ದರು. ಯತ್ನಾಳ್ ಅವರು ಮೊದಲು ಅವರ ಪಕ್ಷದಲ್ಲಿ ಏನ್ ನಡೀತಿದೆ ಅನ್ನೋದನ್ನ ತಿಳಿದುಕೊಳ್ಳಲೆ ರಾಜ್ಯ ಬಿಜೆಪಿಗರಿಗೆ ಮಾಹಿತಿ ನೀಡದೆ ಜೆಡಿಎಸ್ ಜೊತೆ ಮೈತ್ರಿ ಮಾಡಿದ್ದಾರೆ. ಬಿಜೆಪಿ ಹೈಕಮಾಂಡ್ ರಾಜ್ಯ ಬಿಜೆಪಿಯನ್ನು ಎಷ್ಟು ಮರ್ಯಾದೆ ಕೊಡುತ್ತೆ ಇದರಲ್ಲೇ ಗೊತ್ತಾಗುತ್ತೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಶಾಸಕ ಬಸನಗೌಡ ಯತ್ನಾಳ್ ಅವರು ಸಿದ್ದರಾಮಯ್ಯರನ್ನು ಕೆಳಗಿಳಿಸೋಕೆ ಅವರಲ್ಲೇ ಡಿಸಿಎಂ ಪ್ರಯತ್ನಿಸುತ್ತಿದ್ದಾರೆ ಎನ್ನುವ ಹೇಳಿಕೆಗೆ ಟಾಂಗ್ ನೀಡಿದ್ರು. ರಾಜ್ಯ ಬಿಜೆಪಿಗರಿಗೆ ಕೇಂದ್ರದಲ್ಲಿ ಮರ್ಯಾದೆ ಇಲ್ಲ. ಮೊದಲು ಯತ್ನಾಳ್ ಅವರು ಅವರ ಪಕ್ಷದಲ್ಲಿ ಏನ್ ನಡೀತಿದೆ ಅಂತ ತಿಳಿದುಕೊಳ್ಳಿ. ವಿಪಕ್ಷ ನಾಯಕರನ್ನೇ ಇಲ್ಲಿಯವರೆಗೂ ನೇಮಕ ಮಾಡೋಕೆ ಆಗಿಲ್ಲ ಎಂದು ಹರಿಹಾಯ್ದರು. ಇನ್ನು ಇದೇ ವೇಳೆ ಮಾತನಾಡಿದ ಅವರು, ಸಿಐಡಿ ಕೇಸ್ ಸಿಬಿಐಗೆ ಒಪ್ಪಿಸಬೇಕು ಅಂತ ರಮೇಶ್ ಜಾರಕಿಹೊಳಿ ಪತ್ರ ವಿಚಾರದ ಕುರಿತು ಪ್ರತಿಕ್ರಿಯೆ ನೀಡಿದ ಪ್ರಿಯಾಂಕ್, ಈ ಹಿಂದೆ ಅವರದ್ದೇ ಡಬಲ್ ಇಂಜಿನ್ ಸರ್ಕಾರ ಇತ್ತಲ್ಲ, ಅವಾಗ ಯಾಕೆ ಸಿಬಿಐಗೆ ಕೊಡಲಿಲ್ಲ? ಅಂದ್ರೆ ಮಾಜಿ ಸಚಿವರಿಗೆ ಹಿಂದಿನ ಸರ್ಕಾರ ಕಿಮ್ಮತ್ತು ಕೊಡಲಿಲ್ವಾ? ನಾವ್ಯಾಕೆ ಸಿಬಿಐಗೆ ಕೊಡಬೇಕು? ನಮ್ಮ ಆದ್ಯತೆ ಸಿಐಡಿ ಪ್ರಕರಣ ಅಲ್ಲ, ನಮ್ಮ ಆದ್ಯತೆ ಜನಕಲ್ಯಾಣ ಗ್ಯಾರಂಟಿ ಯೋಜನೆ ನೀಡೋದು ಎಂದರು. ಕೆಇಎ ಪರೀಕ್ಷೆ ಹಗರಣದ ಕುರಿತು ಪ್ರತಿಕ್ರಿಯಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ, ಹಿಂದಿನ ಸರ್ಕಾರದ ಅವಧಿಯಲ್ಲಿ ಪಿಎಸ್ಐ ಹಗರಣದಲ್ಲಿ ಸರ್ಕಾರವೇ ಭಾಗಿಯಾಗಿತ್ತು. ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳು ಬಂಧನಕ್ಕೊಳಗಾಗಿದ್ದರು. ಕೆಇಎ ಪರೀಕ್ಷಾ ಅಕ್ರಮದ ತನಿಖೆ ವಿಳಂಬ ಮಾಡುವುದಿಲ್ಲ. ಎಷ್ಟೇ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡರೂ ಸೋರಿಕೆ ಅಕ್ರಮ ಆಗುವುದು ಸಹಜ. ಅಕ್ರಮ ನಡೆಯುತ್ತೆ ಅಂತ ಯಾರೀ ನನಗೆ ಮಾಹಿತಿ ಕೊಟ್ಟಿದ್ದು? ನಮ್ಮ ತನಿಖೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿಲ್ಲ. ಅಭ್ಯರ್ಥಿಗಳು ಬ್ಲೂಟೂತ್ ನಿಂದ ಪ್ರಶ್ನೆ ಹೇಳಿ ಉತ್ತರ ಪಡೆದಿದ್ದಾರೆ. ಪೊಲೀಸರು ಕಣ್ತಪ್ಪಿಸಿ ಬ್ಲೂಟೂತ್ ಪರೀಕ್ಷಾ ಕೇಂದ್ರಕ್ಕೆ ಹೋಗಿರ್ಬೇಕು. ಕೆಇಎ ಪರೀಕ್ಷಾ ಹಗರಣ ಸಿಬಿಐಗೆ ಕೊಡುವ ಅವಶ್ಯಕತೆ ಇಲ್ಲ. ಅಗತ್ಯ ಬಿದ್ದರೆ ಉನ್ನತ ಮಟ್ಟದ ತನಿಖೆ ನಡೆಸಲಾಗುತ್ತದೆ. ಪಿಎಸ್ಐ ಪರೀಕ್ಷಾ ಹಗರಣ ಬಿಜೆಪಿಯವರು ಸಿಬಿಐಗೆ ಕೊಟ್ಟಿದ್ರಾ? ಪಿಎಸ್ಐ ಪರೀಕ್ಷಾ ಹಗರಣದಲ್ಲಿ ಶಾಸಕರು ಅಥವಾ ಹಿರಿಯ ಪೊಲೀಸರ ಅಧಿಕಾರಿಗಳು ಹೆಸರು ಬಂದಿತ್ತು. ಪಿಎಸ್ಐ ಪರೀಕ್ಷಾ ಹಗರಣದ ಬಗ್ಗೆ ಬಿಜೆಪಿಯವರು ಚಕಾರವೆತ್ತಲ್ಲ ಎಂದು ವಾಗ್ದಾಳಿ ನಡೆಸಿದ ಪ್ರಿಯಾಂಕ್ ಖರ್ಗೆ, ಕೆಇಎ ಪರೀಕ್ಷಾ ಹಗರಣದ ಇಂಚಿತ್ತು ತನಿಖೆ ಮಾಡುತ್ತೇವೆ ಎಂದು ಹೇಳಿದ್ರು. ಪೂರ್ಣ ಮಾಹಿತಿ ಇದೆ. ಆ ಪ್ರಕರಣದಲ್ಲಿ ನಾವು ಭ್ರಷ್ಟಾಚಾರ ನಡೆದಿದೆ, ಅಕ್ರಮ ನಡೆದಿದೆ ಅಂದ್ರೆ ಆ ಸರ್ಕಾರ ಒಪ್ಪಲಿಕ್ಕೆ ತಯಾರಿರಲಿಲ್ಲ. ವಿಧಾನಸಭೆಯಲ್ಲಿ ನಾವು ಪ್ರತಿ ಸಾರಿ ಕೇಳಿದಾಗ ಕೂಡ ಭ್ರಷ್ಟಾಚಾರ ನಡೆದಿಲ್ಲ ಅಂತ ಲಿಖಿತ ಮೂಲಕ ಉತ್ತರ ಕೊಟ್ಟಿದ್ದಾರೆ. ಒಂದ್ಸರಿ ಅಲ್ಲ, 2 ಸರಿ ಅಲ್ಲ, 7 ಬಾರಿ ಕೊಟ್ಟಿದ್ದಾರೆ. ಆ ಹಿಂದಿನ ತಪ್ಪುಗಳು ಆಗಬಾರ್ದು ಅಂದ್ಬಿಟ್ಟೆ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ನಾವು ಮುಂಜಾಗ್ರತವಾಗಿ ಕ್ರಮ ವಹಿಸ್ಕೊಂಡಿದ್ದೀವಿ. ಹಿಂದೆ ಯಾವತ್ತಾನ, ನೀವೇ ಹೇಳಿ, ಪ್ರಾಮಾಣಿಕವಾಗಿ ಹೇಳ್ರಿ, ಹಿಂದೆ ಯಾವತ್ತಾನ 200 ಮೀಟರ್ನಲ್ಲಿ ವಾಹನ ನಿಲ್ಲಿಸಬಾರ್ದು ಅಂತ ಮಾಡಿದ್ರೆ ನಾವು ಮಾಡಿದ್ವಿ? ಯಾವತ್ತಾನ 200 ಮೀಟರ್ನಲ್ಲಿ ಎಲ್ಲ ಒಂದಿನ ಮುಂಚಿನ, ಒಂದು ನಿಮಿಷ ಹೇಳಿ ಸರ್, ಆಮೇಲೆ ಹೇಳಿ, ನಮ್ದು ಲೋಪ ಇದೆ ತಿದ್ದಾಡ. ನಾವು ಮುಂಜಾಗ್ರತೆ ಕ್ರಮ ತಗೊಂಡಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಅದಕ್ಕೆ ಹೇಳ್ತಾ ಇರೋದು. ಎಲ್ಲ ಜೆರಾಕ್ಸ್ ಶಾಪ್ಸನ್ನು ನಾವು ಮುಚ್ಚಿದ್ದೀವಿ. ಹ್ಯಾಂಡ್ ಹೆಲ್ಡ್ ಮೆಟಲ್ ಡಿಟೆಕ್ಟರ್ಸ್ ಫಸ್ಟ್ ಟೈಮ್ ತಂದಿದ್ದೀವಿ. ಎಲ್ಲನೂ ಕೂಡ ಮುಂಜಾಗ್ರತವಾಗಿ ಸ್ಟೇಷನ್ಗಳಲ್ಲಿ ಅವರಿಗೆ ಏನೇನು ಮಾಡಬೇಕು ಅಂತ ಕೂಡ ನಾವು ಹೇಳಿದ್ದೀವಿ.
ಪರೀಕ್ಷೆ ಕೇಂದ್ರ ಆಯ್ಕೆ ಮಾಡಬೇಕಾಗಿ ಕೂಡ ಲಾಸ್ಟ್ ಟೈಮ್ ಏನು ಲೋಪಗಳಾಗಿತ್ತು ಅದನ್ನು ಕೂಡ ಸರಿಪಡಿಸುವ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ದೀವಿ. ಅದಕ್ಕೋಸ್ಕರನೇ ಗ್ರಾಮೀಣ ಮಟ್ಟದಲ್ಲಿ ಎಲ್ಲೂ ಕೂಡ ನೀವು ನೋಡಿದ್ರೆ ಪರೀಕ್ಷೆ ಒಳಗಡೆ ಎಲ್ಲೂ ಅಕ್ರಮ ನಡೆದಿಲ್ಲ ಗ್ರಾಮೀಣ ಮಟ್ಟದಲ್ಲಿ. ಸಿಟಿನಲ್ಲಿ ಇಬ್ಬರು ಮಾತ್ರ ಕೈ ಕಣ್ಣು ತಪ್ಪಿಸಿ ಅಲ್ಲಿ ಹೋಗಿ ಎಕ್ಸಾಮ್ ಬರೆದಾಗ 1 hour 45 minutes ಗೊತ್ತಾದ ತಕ್ಷಣ ನಾವು ಮತ್ತೊಮ್ಮೆ ತಪಾಸಣೆ ನಡೆಸಿ ಇದು ಮಾಡಿದ್ವಿ. ನೀವು ನಾವು ತಗೊಂಡಿರುವ ಮುಂಜಾಗ್ರತಾ ಕ್ರಮದಿಂದ ಇವತ್ತು 24 hours ಒಳಗಡೆ ಇವರೆಲ್ಲರೂ ಸಿಕ್ಕಿದ್ದಾರೆ. ಒಂದು ನಿಮಿಷ ಸರ್, ಮುಗಿಸ್ತೀನಿ, ಅದಾದಮೇಲೆ ಐ ವಿಲ್ ಆನ್ಸರ್ ಆಲ್ ಯುವರ್ ಕ್ವೆಶ್ಚನ್ ಸರ್. ಇನ್ನೊಂದು, ನೀವು ಹಿಂದೆ ನೀವು ಎಷ್ಟು ಜನ ಆ್ಯಬ್ಸೆಂಟ್, ಈಗ ಜನರಲಿ KEA ಎಕ್ಸಾಮು KPSC ಎಕ್ಸಾಮ್ ಅಂದರೆ ಒಂದು 100 ಬರೀತಾ ಇದ್ದರೆ ಒಂದು 15% ಆ್ಯಬ್ಸೆಂಟ್ ಆಗ್ತಾರೆ, 15 ಆ್ಯಬ್ಸೆಂಟ್ ಆಗ್ತಾರೆ. ನಾವು ಇವತ್ತು ತೊಗೊಂಡಿರುವಂಥ ಕ್ರಮಗಳನ್ನು ನಾವು ನೋಡ್ಕೊಂಡು ಇವತ್ತು ಅಲ್ಲಿ ಬಂದು ಭಾಳಷ್ಟು ಜನ ಹಿಂತಿರುಗಿದ್ದಾರೆ. ದಯವಿಟ್ಟು ಅಂಕಿಅಂಶಗಳು ತೆಗೆದು ನೋಡಿದ್ರೆ ಆಲ್ಮೋಸ್ಟ್ ಪ್ರತಿ ಕೇಂದ್ರದಲ್ಲಿ 6,000-7,000 ಜನ ಆ್ಯಬ್ಸೆಂಟ್ ಇದ್ದಾರೆ. ಅಂದರೆ ಯಾರು ಬರಬೇಕಾಗಿತ್ತು, ಯೂಶ್ವಲಿ 2,000-3,000 ಇರ್ತಾ ಇತ್ತು, ಇದು ಡಬಲ್ ಆಗಿದೆ. ಕಾರಣ ಯಾಕಪ್ಪ ಅಂದರೆ ಇದು ನಾವು ಬಹಳ ಸ್ಟ್ರಿಕ್ಟಾಗಿ ನಾವು ಮಾಡಿದ್ದೀವಿ. ಈಗ ನಾವು ಪ್ರಾಮಾಣಿಕವಾಗಿ ಅಕ್ರಮ ನಡೀಬಾರ್ದಂತಲೇ ಎಲ್ಲ ಸರ್ಕಾರಗಳು ಕೂಡ ಇದು ಮಾಡೋದು. ಆದರೆ ಹಿಂದಿನ ಸರ್ಕಾರದಲ್ಲಿ ಸರ್ಕಾರನೇ ಶಾಮೀಲಾಗಿ ಸರ್ಕಾರದವರೇ ಅದಕ್ಕೆ ಕುಮ್ಮಕ್ಕೆ ಕೊಟ್ಟು ಸರ್ಕಾರ ಅಕ್ರಮ ಬಯಲಿಗೆ ಬಂದ ಮೇಲೂ ಇಲ್ಲ ನಮ್ಮ ಯುವಕರ ಭವಿಷ್ಯಕ್ಕೆ ನಾವು ಭದ್ರಾಗಿದ್ದೇವೆ ಅದು ಅಕ್ರಮನೇ ನಡೆದಿಲ್ಲ ಅಂದ್ಬಿಟ್ಟು ಒಬ್ಬ IPS ಆಫೀಸರ್ ಜೈಲಿಗೆ ಹೋಗ್ಲಿಕ್ಕೆ ಕಾಯ್ತಾ ಇದ್ರು. ಡಿಫ್ರೆನ್ಸ್ ಇದೆ ಸರ್, ನಾವು ಮಾಡಿದ್ದಕ್ಕೆ ಅವ್ರು ಮಾಡಿದ್ದು ಡಿಫ್ರೆನ್ಸ್ ಇದೆ. ನಾನು ಅಕ್ರಮ ನಡೆದಿಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಮುಂಜಾಗ್ರತಾ ಕ್ರಮ ತೊಗೊಂಡು ಇದು ಇನ್ನೂ ನಡೀತದೆ, ಮುಂದೆ ಕೂಡ ನಡಿಬೋದು ಹೇಳ್ತಾ ಇಲ್ಲ. ಬಟ್ ವಿ ಹ್ಯಾವ್ ಟೇಕನ್ ಅಟ್ಮೋಸ್ಟ್ ಕೇರ್ ಆ್ಯಂಡ್ ನಾವೇನು ಡಿನೈ ಮಾಡ್ತಾ ಇಲ್ಲ. ಯಾರ್ಯಾರು ಈಗಾಗಲೇ 9 ಗ್ರಾಮೀಣದಲ್ಲಿ ಇಲ್ಲಿ ಒಂದು 5-6 ನಾವಾಗಲೇ ಅರೆಸ್ಟ್ ಮಾಡಿದ್ದೀವಿ ವಿತಿನ್ 24 hours. ಸಾಯಂಕಾಲ ಎಕ್ಸಾಮ್ ಮುಗಿಯೋ ಒಳಗಡೆನೆ ನಾವು ಮಾಡಿದ್ದೀವಿ. ಇನ್ನೂ ಇಬ್ಬರು, ಒಬ್ಬ ಆಸಿಫ್ ಅಂತ ಮತ್ತು ಇನ್ನೂ ಒಬ್ಬರು ಯಾರೋ RD ಪಾಟೀಲ್ ಅಂತ, ಅವರು ತಪ್ಪಿಸ್ಕೊಂಡು ಅಪ್ಸ್ಕಾಂಡಿಂಗ್ ಇದೆ, ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಬಟ್ ನೀವು ನಾವು ಏನೂ ಮಾಡೇ ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಇದು ಯಾವುದೇ ಎಕ್ಸಾಮ್ ನಡೆದ್ರೂ ಒಂದಿಬ್ಬರು 100% ಸೋರಿಕೆನೂ ಆಗ್ಬೋದು, ಒಂದಿಬ್ಬರು ಬ್ಲೂಟೂತ್ ಇಲ್ಲಾದ್ರು, ಇಲ್ಲಿ ಕಲಬುರ್ಗಿನಲ್ಲಿ ಆಗಿಲ್ಲ ಅಂದರೂ ಬೆಳಗಾವಿನಲ್ಲಿ ಆಗ್ಬೋದು, ಬೆಳಗಾವಿನಲ್ಲಿ ಆಗಿಲ್ಲ ಅಂದರೆ ಕೊಪ್ಪಳದಲ್ಲಿ ಆಗ್ಬೋದು, ವಿ ಡೋಂಟ್ ನೋ. ಬಟ್ ಗೌರ್ಮೆಂಟ್ ಹ್ಯಾಸ್ ಡನ್ ಇಟ್ಸ್ ಜಾಬ್ ಸೀರಿಯಸ್ಲಿ. ಆಮೇಲೆ ಯಾವುದೇ ಅನ್ಯಾಯ ಆಗಲಾರ್ದಂಗೆ ನೋಡ್ಕೊಂಡು ಅದು ಸರ್ಕಾರ ಅಂತ ಈಗಲೂ ಬದ್ಧರಾಗಿದೆ. ಯಾರೀ ಮಾಹಿತಿ ಕೊಟ್ಟಿದ್ದು, ಅವ್ರು ಯಾರೋ ಹೇಳ್ತಾರೆ ನೋಡಿ, ಅದಕ್ಕೆ ಅಲ್ವಾ ಹ್ಯಾಂಡ್ ಹೆಲ್ಡ್ ಡಿವೈಸ್ ಬಂದಿದ್ದು, ಅದಕ್ಕೆ ಅಲ್ವಾ ಈಗ ಎಕ್ಸಾಮ್ ಸೆಂಟರ್ ಸುತ್ತಮುತ್ತ 200 meters ಯಾವ ವಾಹನಗಳು ಪಾರ್ಕ್ ಮಾಡಬಾರ್ದು ಅಂದ್ಬಿಟ್ಟು, ಆ ರೇಂಜ್ ಬರುತ್ತೆ ಅಂದ್ಬಿಟ್ಟು ಫಸ್ಟ್ ಟೈಮ್ ಆಗಿರೋದು. ಜೆರಾಕ್ಸ್ ಶಾಪ್ ಯಾಕೆ ಬಂದಾಯಿತು? ಈಗ ಎಲ್ಲನೂ ಕೂಡ ನಾವು ಯಾರ್ಯಾರು ಬಂದು ಮಾಹಿತಿ ಕೊಟ್ಟು, ಈಗ ಸಹಜವಾಗಿ ಒಂದು ಎಕ್ಸಾಮ್ ನಡಿಬೇಕಾದ್ರೆ ಎಲ್ಲ ಅಭ್ಯರ್ಥಿಗಳು ಬರ್ತಾರೆ. ಈಗ ಹೋದ ಬಾರಿ ಕೂಡ ಅಂದಿನ ಹೋಮ್ ಮಿನಿಸ್ಟರ್ ಹತ್ರ ಹೋಗಿದ್ರು ಎಲ್ಲರೂ, ಏನು ಮಾಡಿದ್ರು, ಇಲ್ಲ ಏನೂ ಆಗೇ ಇಲ್ಲ ಅಂತ ಅವರೇ ಹೇಳಿ ಕಳಿಸಿದ್ರಲ್ಲ ಅಂದಿನ ಹೋಮ್ ಮಿನಿಸ್ಟರು. ಬಹಿರಂಗ ಏನು ಪ್ರಶ್ನೆಗಳು ಯಾವುದು ಬಹಿರಂಗ ಇಲ್ಲ. ಒಂದು ನಿಮಿಷ, ಒಂದೇ ಹನುಮಂತ ಅವ್ರು ತಾವೇನು ಹೇಳ್ತಾ ಇದ್ದೀರಾ, ಪತ್ರಿಕೆ ಬಹಿರಂಗ ಆಗಿದೆಯಾ? ಸರಿ, ಪ್ರಶ್ನೆ ಇಲ್ಲ ಇಲ್ಲ, ನೀವು ಹಿಂಗೆ ಮಾತಾಡಿದ್ರೆ ಕೇಳಿಸಲ್ಲ, ಒಬ್ಬೊಬ್ರು ಕೇಳಿ ಸರ್ ದಯವಿಟ್ಟು. ಇಲ್ಲ ಇಲ್ಲ, ನಾನೇ ನೋಡಿ ಕ್ವಶನ್ಗಳು ಅವ್ರು ಕೇಳ್ತಾರೆ ಅವ್ರು ಹೇಳ್ತಾರೆ, ಈಗ ಅದಕ್ಕೆ ಕ್ವಶನ್ ನೀವೇನು ಹೇಳ್ತಾ ಇರೋದು ಕ್ವಶನ್ ಲೀಕ್ ಆಗಿದೆ ಅಂತ ಹೇಳ್ತಾರೆ. ಇಲ್ಲ ಅದು ಮಾಹಿತಿ ಇಲ್ಲ, ನಿಮ್ಮ ಹತ್ರ ಮಾಹಿತಿ ಇದೆ ಕೊಡಿ, ನನ್ನ ಮಾಹಿತಿ ಇರೋದು ಇಲ್ಲಿವರೆಗೂ ಏನು ತನಿಖೆ ನಡೆದಿದೆ. ಇಲ್ಲೇ ಇದ್ದಾರೆ, ಕರೆಸ್ತೀನಿ ಬೇಕಿದೆ ಉತ್ತರ. ಈಗ ನಾವು ಹಿಂಗೆ ಹೇಳ್ತೀವಿ ಅವ್ರು ಕೇಳ್ತಾರೆ, ಪತ್ರಿಕೆ ಪ್ರಶ್ನೆ ಅಂತೂ ಲೀಕ್ ಆಗೋ ಪ್ರಶ್ನೆನೇ ಇಲ್ಲ. ಈಗ ಏನಾದರೂ, ಈಗ ನೋಡಿ ನಮ್ಮ ಇನ್ವೆಸ್ಟಿಗೇಷನ್, ಒಂದು ನಿಮಿಷ ಸರ್ ಪ್ಲೀಸ್ ಪ್ಲೀಸ್, ನೀವು ಪ್ರಶ್ನೆ ಕೇಳಿದ್ರೆ ಉತ್ತರ ನಾನು ಇಲ್ಲ ಇದ್ದಾರೆ ಅಧಿಕಾರಿಗಳು ಕರೆಸ್ತೀನಿ ಬೇಕಿದ್ರೆ. ಯಾವುದೇ ರೀತಿಯಾದಂಥ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದು ಮಾಹಿತಿ ನಮ್ಮ ಹತ್ರ ಇಲ್ಲ, ನಮ್ಮ ಇನ್ವೆಸ್ಟಿಗೇಷನಲ್ಲಿ ಯಾವುದೂ ಬಂದಿಲ್ಲ. ತಮ್ಮ ಹತ್ರ ಏನಾದರೂ ಮಾಹಿತಿ ಇದ್ದರೆ ಕೊಡಿ, ಖಂಡಿತವಾಗಿ ಅದು ಗಂಭೀರವಾಗಿ ನಾವು ಪರಿಗಣಿಸ್ತೀವಿ. ಅದು ನನ್ನ ಪ್ರಕಾರ ಅಥವಾ ಇಲ್ಲಿವರೆಗೂ ಏನು ಇನ್ವೆಸ್ಟಿಗೇಷನ್ ಪ್ರೊಸೆಸ್ಸಲ್ಲಿ ನಡೆದಿದೆ, ಇಟ್ ಈಸ್ ನಾಟ್ ಅಬೌಟ್ ಕ್ವಶನ್ ಪೇಪರ್ ಲೀಕ್. ಕ್ವಶನ್ ಇಟ್ಸ್ ಓನ್ಲಿ ಲಿಮಿಟೆಡ್ ಟು ಬ್ಲೂಟೂತ್ ಡಿವೈಸ್, ಮೆಟಲ್ ಡಿಟೆಕ್ಟರ್. ನೋಡಿ, ಒಂದೆರಡು ಜಾರ್ದ್ರೆ ಹೋಗುತ್ತೆ, ಹ್ಯಾಂಡ್ ಹೆಲ್ಡು ಇಟ್ಟಿದ್ದೀವಿ, ಇದನ್ನು ಇಟ್ಟಿದ್ದೀವಿ. ಈಗ ನಾನು ಅದೇ ಹೇಳ್ದಲ್ಲ ತಮಗೆ, ಆ್ಯಬ್ಸೆಂಟ್ ರೇಷಿಯೋ ದಯವಿಟ್ಟು ಗಮನಿಸಬೇಕು, ಡಬಲ್ ಆಗಿದೆ. ಅದು ನಾವು ಸ್ಟ್ರಿಕ್ಟ್ ಮಾಡಿದ್ದೀವಿ ಅಂತ ಬಹುಶಃ ಯಾರೋ ಅಂದ್ಕೊಂಡಿರಲಿಲ್ಲ ನಾವು ಹ್ಯಾಂಡ್ ಹೆಲ್ಡ್ ಡಿವೈಸಸ್ಸನ್ನು ನಾವು ತರಿಸ್ತೀವಿ ಅಂತ.
ಈಗ ಅದೇ ಅದು ನನ್ನ ಮಾಹಿತಿ ಏನಿದೆ ಅಂತ ಒಬ್ಬಂತು ಶರ್ಟ್ ಇಲ್ಲಿ ಹಾಕ್ಕೊಂಡು ಇದು ಇಲ್ಲಿ ಹಾಕ್ಕೊಂಡಿರೋ ಇಲ್ಲಿ ಬ್ಲೂಟೂತ್ ಹಾಕ್ಕೊಂಡು ಜನರಲಿ ಏನು ನಾವು ಫ್ರಿಸ್ಕ್ ಮಾಡಬೇಕಾದ್ರೆ ಜನರಲಿ ಇಲ್ಲೆಲ್ಲ ಕೈ ಹಾಕೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಹಾಗೆ ಶರ್ಟ್ ಹೊಲಿಸ್ಕೊಂಡು ಬಂದಿದ್ದಾನಂತ ಸೊ ಆವಾಗ ಭವಿಷ್ಯ ಒಂದೆರಡು ಹೋಗಿರ್ಬೋದು ನಾನು ಹಾಗೆ ಇಲ್ಲ ಅಂತ ಹೇಳ್ತಾ ಇದ್ದಿಲ್ಲ ಆದರೆ ಕ್ರಮ ವಹಿಸ್ಕೊಂಡಿದ್ದೀವಿ ಹೋದ ಬಾರಿ ಥರ ಸಾವಿರಾರು ಜನರು ಒಬ್ಬ ಮಂತ್ರಿಗಳ ಇಬ್ಬರು ಇಬ್ಬರು ಮೂರು ಜನ ಮಂತ್ರಿಗಳ ಇನ್ವಾಲ್ವ್ ಆಗಿದ್ರಲ್ಲ ರಾಜ್ಯಾದ್ಯಂತ ರಾಜ್ಯೋತ್ಸವ ಸಂಭ್ರಮ ಕಳೆಗಟ್ಟಿದೆ ಆದರೆ ಕಲಬುರಗಿಯಲ್ಲಿ ಮತ್ತೆ ತೆಲಂಗಾಣ ಮಾದರಿಯಲ್ಲಿ ಕಲ್ಯಾಣ ಕರ್ನಾಟಕವನ್ನು ಪ್ರತ್ಯೇಕ ರಾಜ್ಯ ನಿರ್ಮಾಣ ಮಾಡಬೇಕೆಂಬ ಕೂಗು ಕೇಳಿಬಂದಿದೆ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಪ್ರತ್ಯೇಕ ಧ್ವಜಾರೋಹಣ ಮಾಡಲು ಯತ್ನಿಸಿದೆ ಹಲವರನ್ನು ಪೊಲೀಸರು ವಶಕ್ಕೆ ಪಡೆದ ಘಟನೆ ಕಲಬುರಗಿಯಲ್ಲಿ ನಡೆದಿದೆ ತೆಲಂಗಾಣ ಮಾದರಿಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶವನ್ನು ಪ್ರತ್ಯೇಕ ರಾಜ್ಯ ಮಾಡುವಂತೆ ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಪ್ರತ್ಯೇಕ ಧ್ವಜಾರೋಹಣ ಮಾಡಲು ಯತ್ನಿಸಿದೆ ಕಲಬುರಗಿಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಧ್ವಜಾರೋಹಣಕ್ಕೆ ಮುಂದಾದ ಹಲವರನ್ನು ಪೊಲೀಸರು ವಶಕ್ಕೆ ಪಡೆದರು ಪ್ರತ್ಯೇಕ ರಾಜ್ಯದ ಧ್ವಜ ಹಿಡಿದು ಹೋರಾಟಗಾರ ಎಂಎಸ್ ಪಾಟೀಲ್ ನರಿಬೋಳ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಕೋರ್ಟ್ ಮಾರ್ಗವಾಗಿ ಪಟೇಲ್ ವೃತ್ತಕ್ಕೆ ಧ್ವಜಾರೋಹಣಕ್ಕೆ ಆಗಮಿಸುತ್ತಿದ್ದಾಗ ಮಾರ್ಗ ಮಧ್ಯೆ ಪೊಲೀಸರು ತಡೆಯೊಡ್ಡಿ ವಶಕ್ಕೆ ಪಡೆದ ಘಟನೆ ನಡೆದಿದೆ ಕಲ್ಯಾಣ ಕರ್ನಾಟಕ ಸಮಗ್ರ ಅಭಿವೃದ್ಧಿಗಾಗಿ 371 ಜೆ ವಿಧೇಯಕ ಜಾರಿಗೊಳಿಸಿದ್ದರೂ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ರಾಜ್ಯ ಸರ್ಕಾರದ ಮಲತಾಯಿ ಧೋರಣೆಯಿಂದ ಈ ಭಾಗದ ಪ್ರತಿಯೊಂದು ಕ್ಷೇತ್ರಕ್ಕೂ ಅನ್ಯಾಯ ಮುಂದುವರೆದಿದೆ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಮೀಸಲಿಟ್ಟ ಹಣ ಪಕ್ಕದ ಜಿಲ್ಲೆಗಳಿಗೆ ಬಳಕೆ ಮಾಡಲಾಗುತ್ತಿದೆ ಉದ್ಯೋಗ ನೇಮಕಾತಿ ಮೀಸಲಾತಿ ಮುಂಬಡ್ತಿ ವಿಷಯದಲ್ಲಿಯೂ ಕಡೆಗಣನೆ ಮಾಡಲಾಗುತ್ತಿದೆ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿಯೂ ಈ ಭಾಗಕ್ಕೆ ಅನ್ಯಾಯವಾಗಿದೆ ನಮ್ಮ ಭಾಗದ ಸಮಗ್ರ ಅಭಿವೃದ್ಧಿಗಾಗಿ ತೆಲಂಗಾಣ ಮಾದರಿಯಲ್ಲಿ ಪ್ರತ್ಯೇಕ ರಾಜ್ಯ ನೀಡಬೇಕೆಂದು ಹೋರಾಟಗಾರರು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಕಲಬುರಗಿಯ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ 68ನೇ ಕನ್ನಡ ರಾಜ್ಯೋತ್ಸವ ಅತ್ಯಂತ ಸಡಗರದಿಂದ ಆಚರಿಸಲಾಯಿತು ಜಿಲ್ಲಾ ಪಂಚಾಯತ್ ಸಿಇಒ ಭವ್ವಾರ್ ಸಿಂಗ್ ಮೀನಾ ಅವರು ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಬಳಿಕ ಮಾತನಾಡಿದರು
ಸಮಾರಂಭದಲ್ಲಿ ಜಿಲ್ಲಾ ಪಂಚಾಯತ್ ಕಚೇರಿಯ ಅಧಿಕಾರಿಗಳು ಸಿಬ್ಬಂದಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮ, ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ವಿಜ್ಞಾನ ಕೇಂದ್ರದಲ್ಲಿ ಪರಿಸರ ಸ್ವಚ್ಛತೆ ಕುರಿತು ಶಿಬಿರ ಆಯೋಜನೆ. ಎಚ್ಕೆಇ ಶಿಕ್ಷಣ ಸಂಸ್ಥೆಯಿಂದ ವಿದ್ಯಾರ್ಥಿಗಳಿಗಾಗಿ ಕ್ರಿಕೆಟ್ ಪಂದ್ಯ ಆಯೋಜನೆ. ಈಶಾನ್ಯ ಪದವೀಧರರ ಚುನಾವಣೆಗೆ ಬಸವರಾಜ್ ನಿರ್ಬಿಟ್ಟೆ ಸ್ಪರ್ಧೆ, ನಗರದಲ್ಲಿ ಸುದ್ದಿಗೋಷ್ಠಿ. ಇಸ್ಲಾಮಿಕ್ ಸಂಘಟನೆಗಳ ನಿಷೇಧಕ್ಕೆ ರಾಷ್ಟ್ರೀಯ ವಜ್ರಗಳ ಒತ್ತಾಯ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಎನ್ಕ್ಲೇವ್ ಜೇವರ್ಗಿ ನಮ್ಮ ಲೇಔಟ್ ವಿಜಯಪುರ ಬೈಪಾಸ್ ಹೆದ್ದಾರಿ ರಸ್ತೆಗೆ ಹೊಂದಿಕೊಂಡಿರುತ್ತದೆ. ಕಾರ್ಯನಿರತದಲ್ಲಿರುವ ಸಿಕ್ಸ್ ಲೇನ್ ರಾಷ್ಟ್ರೀಯ ಹೆದ್ದಾರಿಯು ಸೂರತ್ ನಿಂದ ಚೆನ್ನೈ ಎಕ್ಸ್ಪ್ರೆಸ್ ವೇ ಪ್ರಾಜೆಕ್ಟ್ ಭಾರತ್ ಮಾಲಾ ಯೋಜನೆಯು ನಮ್ಮ ಲೇಔಟ್ನ ಎರಡು ನಿಮಿಷದ ಅವಧಿ ದೂರದಲ್ಲಿದೆ. ಎನ್ಎ ಮತ್ತು ಟೌನ್ ಪ್ಲಾನಿಂಗ್ ಅಪ್ರೂವ್ಡ್ ಆಗಿರುತ್ತದೆ. ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್, ಕಾಂಪೌಂಡ್ ವಾಲ್, ಓವರ್ ಹೆಡ್ ವಾಟರ್ ಟ್ಯಾಂಕ್, ಕಂಪ್ಲೀಟ್ ಎಲೆಕ್ಟ್ರಿಸಿಟಿ ಸೊಲ್ಯೂಷನ್ ವಿತ್ ಓನ್ ಟ್ರಾನ್ಸ್ಫಾರ್ಮರ್ಸ್, ಸ್ಟ್ರೀಟ್ ಲೈಟ್ ಸೌಲಭ್ಯವಿರುತ್ತದೆ. ಓಪನ್ ಡ್ರೈನ್ಸ್ ಅಂಡ್ ಅಂಡರ್ಗ್ರೌಂಡ್ ಡ್ರೈನೇಜ್, 9 ಮೀಟರ್ ಬ್ಲಾಕ್ ಟಾಪ್ ರೋಡ್ಸ್, ರಸ್ತೆಯ ಎರಡು ಬದಿಗಳಲ್ಲಿ ಗಿಡ ಮರಗಳ ವ್ಯವಸ್ಥೆ ನೀಡಲಾಗಿದೆ. ಅದರ ಜೊತೆಗೆ ಮನೋರಂಜನೆಗಾಗಿ ಉದ್ಯಾನವನ ಕಲ್ಪಿಸಿದೆ ಮತ್ತು ಇತ್ಯಾದಿ ಅಭಿವೃದ್ಧಿ ಹೊಂದಿರುತ್ತದೆ. ನಿವೇಶನ ಕೊಳ್ಳುವವರಿಗೆ ವಿಶೇಷವಾಗಿ 40 ತಿಂಗಳ ಕಂತಿನ ಸವಲತ್ತು ನಿಮಗಾಗಿ ಇರುತ್ತದೆ. ದೂರವಾಣಿ ಸಂಖ್ಯೆ 8496993699. ಫಸ್ಟ್ ಟೈಮ್ ಇನ್ ಕಲಬುರ್ಗಿ ಅಂಡರ್ ಟನಲ್ ಅಕ್ವೇರಿಯಂ ರಾಷ್ಟ್ರೀಯ ಗ್ರಾಹಕರ ಮೇಳ, ನ್ಯಾಷನಲ್ ಕನ್ಸ್ಯೂಮರ್ ಫೇರ್, ಮೆನಿ ಜಾಯ್ ರೈಡ್ಸ್, ಅಕ್ವಾ ಟನಲ್ ಶೋ ಸೆಪ್ಟೆಂಬರ್ ಅಂಡ್ ಅಕ್ಟೋಬರ್ 2023. ಡೈಲಿ ಎಟ್ 4 PM ಟು 9:30 PM. ಅಡ್ರೆಸ್: ಶರಣ ಬಸವೇಶ್ವರ ಜಾತ್ರಾ ಮೈದಾನ, ಅಪೋಸಿಟ್ ಅಪ್ಪ ಟೆಂಪಲ್, ಬ್ರಹ್ಮಪುರ್, ಕಲಬುರ್ಗಿ. ಸೆಲ್ ನಂಬರ್ 8918724171. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ, ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸುವ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕ್ಅಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಲ್ಲಿಯೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ: ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9880672
5229620334338. ಸ್ವಾಗತ. ಸ್ವಚ್ಛತೆ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಪ್ರತಿಯೊಬ್ಬರೂ ಪರಿಸರ ಸಂರಕ್ಷಣೆಗೆ ಪಣ ತೊಡಬೇಕು ಎಂದು ಎನ್ವಿರಾನ್ಮೆಂಟ್ ಅಧಿಕಾರಿ ಡಾಕ್ಟರ್ ಆದಾಮ್ ಪಟೇಲ್ ಅವರು ಹೇಳಿದರು. ಸಾಂಸ್ಕೃತಿಕ ಸಚಿವಾಲಯ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಕಲಬುರಗಿ ನಗರದ ವಿಜ್ಞಾನ ಕೇಂದ್ರದಲ್ಲಿ ಆಯೋಜನೆ ಮಾಡಲಾಗಿದ್ದ ಸ್ವಚ್ಛತೆಯೇ ಸೇವೆ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪರಿಸರ ಸ್ವಚ್ಛವಾಗಿಡುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ. ಹೀಗಾಗಿ ಸ್ವಚ್ಛತೆ ಪ್ರತಿಯೊಬ್ಬರು ಪರಿಸರ ರಕ್ಷಣೆಗೆ ಪಣ ತೊಡಬೇಕು ಎಂದು ಕರೆ ನೀಡಿದರು. ಇವತ್ತಿನ ದಿವಸ ಅಕ್ಟೋಬರ್ 31, 2023 ಈ ನಮ್ಮ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸಹಯೋಗದೊಂದಿಗೆ ಡಿಸ್ಟ್ರಿಕ್ಟ್ ಸೈನ್ಸ್ ಸೆಂಟರ್ ಅವರೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಇವತ್ತಿನ ದಿವಸ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ರವರ ಅವ್ರ ನೆನಪಿನಗೋಸ್ಕರ ಏಕತಾ ದಿವಸ ಅಂತಲೂ ಕೂಡ ಆಚರಿಸ್ತಾ ಇದ್ದೀವಿ. ನಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಏಕತಾ ದಿವಸ, ಆಮೇಲೆ ಈ ಕಾರ್ಯಕ್ರಮ ಮುಗಿದಾದ್ಮೇಲೆ ಒಂದು ಶಪಥ ಪ್ರಮಾಣವನ್ನು ನಾವು ತಗೊಳ್ಳೋಣ. ಸೊ ಮೊದಲಿಂದಾಗಿ ಇದು ಏನು ನಮಗೆ ಈ ಕಾರ್ಯಕ್ರಮದಲ್ಲಿ ಏನು ಇವತ್ತು ಸ್ವಚ್ಛತಾ ಅಭಿಯಾನ ಮಾಡಬೇಕು, ಏನು ಮಾಡಬೇಕು, ನಮ್ಮದು ರೋಲ್ ಏನಿದೆ, ರೆಸ್ಪಾನ್ಸಿಬಿಲಿಟಿ ಏನಿದೆ, ಪ್ಲಾಸ್ಟಿಕ್ ಹಾವಳಿ ಎಷ್ಟು ಆಗ್ತಾಯಿದೆ, ಅದು ಯಾವ್ಯಾವ ಇಲಾಖೆಯ ಕಾರಣಗಳಿದ್ದಾರೆ, ಅದಕ್ಕೆ ಯಾವ ಟೈಪ್ ಕಡಿವಾಣ ಹಾಕಬೇಕು, ಯಾರ್ಯಾರ್ದು ರೆಸ್ಪಾನ್ಸಿಬಿಲಿಟಿ ಇದೆ, ನಾನು ಅದಕ್ಕೆ ತಮಗೆ ಒಂದು 10-15 ಮಿನಿಟ್ಸಲ್ಲಿ ಸವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸಿಂಗಲ್ ಯೂಸ್ ಆಫ್ ಪ್ಲಾಸ್ಟಿಕ್ ಅಂದರೆ ಏಕ ಬಳಕೆ ಪ್ಲಾಸ್ಟಿಕ್ ಅಂದ್ರೇನು ಅಂದರೆ ಯಾವುದೇ ಒಂದು ಪ್ಲಾಸ್ಟಿಕ್ ಆಗಲಿ ಒಂದು ಸಲ ಬಳಕೆ ಮಾಡಿದ್ದು ಮತ್ತೊಂದು ಸಲ ಬಳಕೆ ಮಾಡೋಕ್ಕೆ ಬರೋಂಗಿಲ್ಲ ಅಂಥದ್ದೇನಂತಾರೆ ಸಿಂಗಲ್ ಯೂಸ್ ಆಫ್ ಪ್ಲಾಸ್ಟಿಕ್ ಅಂತ. ಇದು ಯಾವಾಗಿಂದ ಬಂತು, ಜುಲೈ 1, 2022 ಇಂದ ಇದು ಸಿಂಗಲ್ ಯೂಸ್ ಆಫ್ ಪ್ಲಾಸ್ಟಿಕ್ ಅಂತೇಳಿ ನಮ್ಮ ಮಾನ್ಯ ನರೇಂದ್ರ ಮೋದಿಜಿಯವರು ಅವರು ಒಂದು ಪ್ರಮಾಣಿ ಮಾಡಿದ್ರು. 2022 ಜುಲೈ 1 ಯಾವುದೇ ಸಿಂಗಲ್ ಯೂಸ್ ಆಫ್ ಪ್ಲಾಸ್ಟಿಕ್ನ ಬ್ಯಾನ್ ಮಾಡಬೇಕು ಅಂತೇಳಿ. ಆ ನಿಟ್ಟಿನಲ್ಲಿ ಮಿನಿಸ್ಟ್ರಿ ಆಫ್ ಇಕಾಲಜಿ ಆ್ಯಂಡ್ ಎನ್ವೈರನ್ಮೆಂಟ್ದವರು ಸಾಲ್ಟ್ ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ಹ್ಯಾಂಡ್ಲಿಂಗ್ ರೂಲ್ಸ್ ಅಮೆಂಡ್ಮೆಂಟ್ ಆಗಿ ಆ್ಯಕ್ಚುಲಿ 2016 ಈ ರೂಲ್ಸ್ ಬಂತು. ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ಹ್ಯಾಂಡ್ಲಿಂಗ್ ರೂಲ್ಸ್ 2016 ಬಂತು. ಈ ರೂಲ್ ಬರೋಕ್ಕಿಂತ ಮುಂಚೆ EPA Act ಅಂತ ಹೇಳ್ತಾರೆ, ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಅಂದರೆ ಪರಿಸರ ಸಂರಕ್ಷಣಾ ಕಾಯ್ದೆ 1986 ಅಡಿಯಲ್ಲಿ ಬೇರೆ ಬೇರೆ ಕಾಯ್ದೆಗಳು ಇದ್ದಾವೆ. ಅಂಬ್ರೆಲಾ ಆ್ಯಕ್ಟ್ ಅಂತ ಹೇಳ್ತಾರೆ 1986 EPA Act ಅಲ್ಲಿ. ಸೊ ಅದರಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಹ್ಯಾಂಡ್ಲಿಂಗ್ ರೂಲ್ಸ್ ಇದೆ, ಆಮೇಲೆ ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ಹ್ಯಾಂಡ್ಲಿಂಗ್ ರೂಲ್ಸ್ ಇದೆ, ಬ್ಯಾಟ್ರಿ ವೇಸ್ಟ್ ಮ್ಯಾನೇಜ್ಮೆಂಟ್ ಹ್ಯಾಂಡ್ಲಿಂಗ್ ರೂಲ್ಸ್ ಇದೆ, ದೆನ್ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಹ್ಯಾಂಡ್ಲಿಂಗ್ ರೂಲ್ಸ್, ದೆನ್ ಹಜಾರ್ಡಸ್ ವೇಸ್ಟ್ ಮ್ಯಾನೇಜ್ಮೆಂಟ್ ಹ್ಯಾಂಡ್ಲಿಂಗ್ ರೂಲ್ಸ್, ದೆನ್ ಕೆಮಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಹ್ಯಾಂಡ್ಲಿಂಗ್ ರೂಲ್ಸ್. ಸೊ ಬೇರೆ ಬೇರೆ ರೂಲ್ಸು ಅಂಬ್ರೆಲಾ ಆ್ಯಕ್ಟ್ EPA Act ಕೆಳಗಡೆ ಬಂದಿದ್ದಾರೆ. ಸೊ ಇದರಲ್ಲಿ ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ಹ್ಯಾಂಡ್ಲಿಂಗ್ ರೂಲ್ಸ್ 2000 ಬಂತು, 2011 ಬಂತು, ಆಮೇಲೆ 2016 ಬಂತು, 2018 ಬಂತು, 2019 ಬಂತು, 2021 ಬಂದಿದೆ, 2022 ಬಂದಿದೆ. ಸೊ ಸಬ್ಸಿಕ್ವೆಂಟ್ ಆಗಿ ಅಮೆಂಡ್ಮೆಂಟ್ ಆಗಿ ಇವಾಗ 2022 ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ಹ್ಯಾಂಡ್ಲಿಂಗ್ ರೂಲ್ಸ್ ಅಂತ. ಸೊ ಈ ರೂಲಲ್ಲಿ ಫೇಸಿಂಗ್ ಔಟ್ ಆಫ್ ಸಿಂಗಲ್ ಯೂಸ್ ಆಫ್ ಪ್ಲಾಸ್ಟಿಕ್ಸ್ ಫ್ರಾಮ್ ದ 1 July 2022 ಬಂತು. ಸೊ ಇದರಲ್ಲಿ ಏನೇನು ಹೇಳ್ತಾರೆ ಅಂತಂದರೆ ಯಾವುದ್ಯಾವ್ದು ಐಟಮ್ ಬ್ಯಾನ್ ಆಗಿದೆ. ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಅಮೆಂಡ್ಮೆಂಟ್ ರೂಲ್ಸ್ ಮಾಡೋಕ್ಕಿಂತ ಮುಂಚೆನೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು March 11, 2016 ಯಾವುದೇ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಇರ್ರೆಸ್ಪೆಕ್ಟಿವ್ ಆಫ್ ದರ್ ಥಿಕ್ನೆಸ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2016 ಬ್ಯಾನ್ ಆಗಿದೆ. ಅದು ಅದರ್ ಇಟ್ ಮೇ ಬಿ ಕಂಪೋಸ್ಟೇಬಲ್ ಬ್ಯಾಗ್, ಅದರ್ ಇಟ್ ಮೇ ಬಿ ನಾನ್ ಕಂಪೋಸ್ಟೇಬಲ್ ಬ್ಯಾಗ್, ಯಾವುದೇ ಬ್ಯಾಗ್ ಇರಲಿ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಟೋಟಲಿ ಕರ್ನಾಟಕ ರಾಜ್ಯದಲ್ಲಿ 2016 ಬ್ಯಾನ್ ಇದೆ. ಆದರೆ ಇನ್ನೂವರೆಗೆ ಕಡಿವಾಣ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಸೊ ಕರ್ನಾಟಕ ರಾಜ್ಯ ಮಾಲಿನ್ಯ ಮಂಡಳಿ ಆಗಲಿ, ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಗಲಿ, ಮಹಾನಗರ ಪಾಲಿಕೆಗಳಾಗಲಿ, ಇದರಲ್ಲಿ ಸವಿಸ್ತಾರವಾಗಿ 10-11 ಇಲಾಖೆಗಳ ಒಂದು ರೋಲ್ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಸೊ ಇದ್ರ ಇವರು ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇಲ್ಲ,
ಇದಕ್ಕಿಂತ ಮುಂಚೆದಾಗಿ ರೆಸ್ಪಾನ್ಸಿಬಿಲಿಟಿ ಬರೋದು ನಮ್ಮಿಂದ. ನಾವೇನು ಕೊಡ್ತಾ ಇದ್ದೀವಿ ಪರಿಸರಕ್ಕೆ, ನಾವೇನು ಕ್ಯಾರಿ ಮಾಡ್ತಾ ಇದ್ದೀವಿ. ಸೊ ಇದನ್ನು ನಮ್ಮದು ಸಿಟಿಜನ್ಸ್ ಆಗಿ ನಮ್ಮದು ಇಂಪಾರ್ಟೆಂಟ್ ರೋಲ್ ಇದೆ. ಸೊ ಈ ನಿಟ್ಟಿನಲ್ಲಿ ನಮಗೆ ಪ್ಲಾಸ್ಟಿಕ್ ಯಾವ ಟೈಪ್ ಎಷ್ಟು ಕಾಂಟ್ರಿಬ್ಯೂಷನ್ ಆಗ್ತದೆ, ಫಾರ್ ಎಕ್ಸಾಂಪಲ್ ಒಬ್ಬ ಮನೆಯಿಂದ ಘನತಾಜ್ಯ ವಿಲೇವಾರಿ ಅಂತ ಹೇಳ್ತಾರೆ, ಅಂದರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಘನತಾಜ್ಯ ನಿಮ್ಮ ಮನೆಯಿಂದ ಪರ್ ಪರ್ಸನ್ ಪರ್ ಕ್ಯಾಪಿಟ ಒಂದು ಮನೆಯಿಂದ 500 grams 400 grams ಟು 500 grams ಉತ್ಪಾದನೆ ಆಗುತ್ತೆ. ಅದರಲ್ಲಿ 0.1 or 0.2% ಪ್ಲಾಸ್ಟಿಕ್ ಕಾಂಟ್ರಿಬ್ಯೂಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈ ಸಂದರ್ಭದಲ್ಲಿ ಅನೇಕ ಪರಿಸರವಾದಿಗಳು ಹಾಗೂ ವಿಜ್ಞಾನ ಕೇಂದ್ರದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕ್ರೀಡೆಯು ವ್ಯಕ್ತಿಯ ಆರೋಗ್ಯ ಸಮತೋಲನೆ ಹೆಚ್ಚಿಸಲು ಸಹಕಾರವಾಗುತ್ತದೆ ಎಂದು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಭೀಮಾಶಂಕರ್ ಬಿಲ್ಗುಂದಿ ಅವರು ಹೇಳಿದರು. ಎಚ್ಕೆಇ ಶಿಕ್ಷಣ ಸಂಸ್ಥೆಯ ನೇತೃತ್ವದಲ್ಲಿ ನಗರದ ಪಾಲಿಟೆಕ್ನಿಕ್ ಕಾಲೇಜ್ ಆವರಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಕ್ರಿಕೆಟ್ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಬಳಿಕ ಮಾತನಾಡಿದ ಅವರು, ಕ್ರೀಡೆಯು ವ್ಯಕ್ತಿಯ ಮಾನಸಿಕ ಹಾಗೂ ದೈಹಿಕ ಸಮತೋಲನೆ ಹೆಚ್ಚಿಸಲು ಸಹಕಾರವಾಗುತ್ತದೆ. ಅದರಲ್ಲೂ ಇಂದಿನ ಕಾಲದ ಯುವಕರಿಗೆ ಕ್ರಿಕೆಟ್ ಅತ್ಯಂತ ಅಚ್ಚುಮೆಚ್ಚಿನ ಕ್ರೀಡೆಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಅಂತಂದ್ರೆ ನಾವು ಯಾಕೆ ಇದು ಮಾಡಬೇಕು, ಏನದ ಅಂತಂದ್ರೆ ಇವತ್ತು ನಾವು ಖೇಲೋ ಇಂಡಿಯಾದಲ್ಲಿ ನೋಡಬಹುದು, ಇವತ್ತು ನ್ಯಾಷನಲ್ ಲೆವೆಲ್ ನಲ್ಲಿ ನಮ್ಮ ದೇಶದ ಏನದ ಅಂದ್ರೆ ಮೆಡಲ್ಗಳು ಏನವ ಅಂದ್ರೆ ಎಷ್ಟು ಬಂದವು. ಹೆಲ್ತ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಏನದ, ಇಫ್ ಹೆಲ್ತ್ ಇಸ್ ಲಾಸ್ಟ್ ಸಮಥಿಂಗ್ ಇಸ್ ಲಾಸ್ಟ್. ಮೋಸ್ಟ್ ಥಿಂಗ್ ಹೆಲ್ತ್ ಏನದ ಅಂದ್ರೆ ಇಂಪಾರ್ಟೆಂಟ್ ಅದ. ನಾವೆಲ್ಲರೂ ಕೂಡ್ಕೇಸಿಂದ ಏನದ ಅಂದ್ರೆ ಟೀಚರ್ಸ್, ಸ್ಪೆಷಲಿ ಟೀಚರ್ಸ್ ಹೇಳ್ತೀನಿ ಏನದ ಅಂದ್ರೆ ಎಲ್ಲರಿಗೂ ನೀವು ಏನದ ಅಂದ್ರೆ ಎವ್ರಿ ಡೇ ಒಂದು ಅವರ್ ಏನದ ಅಂದ್ರೆ ಆಟ ಆಡಬೇಕು. ಅದಕ್ಕೇನು ಬೇಕು ಫೆಸಿಲಿಟಿ ನಾವು ಕೊಡ್ತೇವೆ. ನಮಗೇನದ ಅಂದ್ರೆ ಯಾಕಂದ್ರೆ ನಮ್ಮ ಹುಡುಗರು ಹೆಲ್ದಿ ಇರಬೇಕಂತಂದು ಮಾಡಿದ್ದೆವು. ಇದೇನದ ಅಂದ್ರೆ 2 ವರ್ಷ ಆಯಿತು, ಇದು 2ನೇ ವರ್ಷ ಅದ ನಾವು ಸ್ಟಾರ್ಟ್ ಮಾಡಿದ್ದು, ಇದು ಕಂಟಿನ್ಯೂ ಇರ್ತದ. ನಾವು ಏನದ ಅಂತಂದ್ರೆ ಫಸ್ಟ್ ತಲೆಗೆ ಇಟ್ಕೊಳ್ರಿ, ಇವತ್ತು ಕಲ್ಚರ್ ಇಸ್ ಲಾಸ್ಟ್ ಸಮಥಿಂಗ್, ಎವ್ರಿಥಿಂಗ್ ಇಸ್ ಲಾಸ್ಟ್, ಬಟ್ ಹೆಲ್ತ್ ಇಸ್ ಲಾಸ್ಟ್ ಸಮಥಿಂಗ್ ಇಸ್ ಲಾಸ್ಟ್. ನೀವೇನದಂದ್ರೆ ಹೆಲ್ತ್ ಇಂಪಾರ್ಟೆಂಟ್. ಇಲ್ಲೇನದಂದ್ರೆ ಆಟ ಆಡ್ಬೇಕಾದ್ರೆ ನಮ್ಮ ಕಾಲೇಜ್ಲಿಂತೂ ಏನದ ಅಂದ್ರೆ ನಮ್ಮ ಭಾಗದ ಎಚ್ ಕೆ ಸೊಸೈಟಿ ಭಾಗದಲ್ಲಿಂತೂ ಮೆಡಲ್ ತೊಂಬಷ್ಟು ಕೆಪಾಸಿಟಿ ಬರಬೇಕು. ನಾವೇನದಂದ್ರೆ ಆ ರೇಂಜ್ನಾಗೂ ಹೋಗ್ಬೇಕು. ಈಗ ನಾವು ಟೀಚಿಂಗ್ ಲೆವೆಲ್ನಾಗ ಚೆನ್ನಾಗಿ ಬಂದಿದ್ದೇವೆ, ಇವತ್ತೇನಿಲ್ಲ ಅಂತಿಲ್ಲ. ಆದರೆ ಖೇಲೋ ಇಂಡಿಯಾ ಅಂತಂತ ಏನು ಸ್ಟಾರ್ಟ್ ಮಾಡಿದ್ದಾರೆ ಪ್ರೈಮ್ ಮಿನಿಸ್ಟರ್, ಇದಕ್ಕೇನದ ಅಂದ್ರೆ ಎಲ್ಲವೂ ಪ್ರೋತ್ಸಾಹ ಕೊಡ್ತಾರೆ. ಅದಕ್ಕೆ ನೀವೆಲ್ಲರೂ ಕೂಡ್ಕೇಸಿಂದ ಏನದ ಟೀಚರ್ಸ್ ಅಲ್ಲಿ ಎಲ್ಲ ಕೋಆರ್ಡಿನೇಷನ್ ವಿತ್ ಸ್ಟಾಫ್ ಅಲ್ಲಿ ಎಲ್ಲರೂ ನಿಮ್ಮ ನಿಮ್ಮ ಭಾಗದಾಗ ನೀವು ಮಾಡಬೇಕು. ಇವತ್ತು ಯೋಗನೂ ಮಾಡಿದ್ರೆ ನೀವು ಏನದ, ದಟ್ ಈಸ್ ಆಲ್ಸೋ ಒನ್ ಕೈಂಡ್ ಆಫ್ ಮೆಡಿಟೇಷನ್, ಹೆಲ್ತ್ನೂ ಇಂಪ್ರೂವ್ ಆಗ್ತದ. ಇವತ್ತು ನಾನು ಯಾಕೆ ಹೇಳಾಕತ್ತೇನೆ ಅಂತಂದ್ರೆ ಇವತ್ತೇನದ ಅಂತಂದ್ರೆ ನಮ್ಮ ಹುಡುಗರಿಗೆ ಹೆಲ್ದಿ ಇರಬೇಕು, ಚೆನ್ನಾಗಿ ಆಟ ಆಡಬೇಕು. ವಾಲಿಬಾಲ್ ಆಗಲಿ, ಕ್ರಿಕೆಟ್ ಆಗಲಿ, ಸ್ವಿಮ್ಮಿಂಗ್ ಆಗಲಿ, ಇವತ್ತು ಎಲ್ಲವೂ ಬರ್ತಾವೆ. ಇವು ಏನದ ಇಂಡೋರ್ ಗೇಮ್ಸ್ ಏನೋ ಸಣ್ಣ ಕ್ಯಾರಮ್ ಬೋರ್ಡ್ ಆಡೋದು ಅದು ಏನದಲ್ಲ ಇದಲ್ಲ, ಅಟ್ ಲೀಸ್ಟ್ ಮಿನಿಮಮ್ ನಾವು ಏನದ ಅಂದ್ರೆ ಕೈಕಾಲು ಬಡಷ್ಟು. ನಮ್ಮ ಬಳಿಕ ಮಾತನಾಡಿದ ಎಚ್ಕೆಇ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯ ವಿನಯ್ ಪಾಟೀಲ್, ಎಚ್ಕೆಇ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಕೇವಲ ಶಿಕ್ಷಣ ಮಾತ್ರ ನೀಡದೆ ಕ್ರೀಡೆ ಹಾಗೂ ಇನ್ನಿತರ ಚಟುವಟಿಕೆಗಳಿಗೂ ಕೂಡ ಅತಿ ಹೆಚ್ಚಿನ ಸಮಯವನ್ನು ಕೊಟ್ಟು ವಿದ್ಯಾರ್ಥಿಗಳ ಶ್ರೇಯಸ್ಸಿಗಾಗಿ ಶ್ರಮಿಸುತ್ತಿದೆ ಎಂದು ಹೇಳಿದರು. This year we have organized a 9-day sports meet to all the faculty members with various sports for males and females faculties members. Almost 1,400 members have registered their names for various sports. This year we are organized indoor and outdoor sports for, such as cricket, tug of war and badminton, swimming pool, volleyball, throwball, cycling, table tennis, carom and chess. I wish to all the participants a very best of luck for various sports activities. The event shall be begun from today, 1st November, and ends on 9th November. Thanks for all dignitaries. I thank the entire team for various management, physical directors, principals of various colleges, staff members and media persons. I thank all the HK Society members for making this grand opening a memorial day. Thank you all. ಈ ಸಮಾರಂಭದಲ್ಲಿ ಎಚ್ಕೆಇ ಶಿಕ್ಷಣ ಸಂಸ್ಥೆಯ ಶಾಣಬಸಪ್ಪ ಹರವಾಳ್, ಜಗನ್ನಾಥ್ ಬಿಜಾಪುರೆ ಹಾಗೂ ಸಂಸ್ಥೆಯ ಅನೇಕರು ಉಪಸ್ಥಿತರಿದ್ದರು.
ಈಶಾನ್ಯ ಪದವೀಧರರ ಚುನಾವಣೆಯಲ್ಲಿ ನಾನು ಕೂಡ ಜೆಡಿಎಸ್ ಪಕ್ಷದಿಂದ ಸ್ಪರ್ಧೆ ಮಾಡುತ್ತಿದ್ದೇನೆ, ಪಕ್ಷ ನನ್ನನ್ನು ಗುರುತಿಸಿ ಟಿಕೆಟ್ ನೀಡುತ್ತದೆ ಎಂಬ ಭರವಸೆ ಇದೆ ಎಂದು ಬಸವರಾಜ ಬಿರ್ಬಿಟ್ಟೆ ಹೇಳಿದರು. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು 371 ಜೆ ಸಮರ್ಪಕವಾಗಿ ಜಾರಿಗೆ ತರುವ ಮೂಲಕ ಈ ಭಾಗದ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಿಕೊಡುವುದು ನನ್ನ ಪ್ರಮುಖ ಉದ್ದೇಶವಾಗಿದೆ. ಹೀಗಾಗಿ ಈ ಬಾರಿಯ ಈಶಾನ್ಯ ಪದವೀಧರರ ಚುನಾವಣೆಯಲ್ಲಿ ಸ್ಪರ್ಧಿಸಲು ಇಚ್ಛಿಸಿದ್ದೇನೆ, ಪಕ್ಷ ನನ್ನ ಗುರುತಿಸಿ ಟಿಕೆಟ್ ನೀಡುತ್ತದೆ ಎಂಬ ಭರವಸೆ ಇದೆ ಎಂದರು. ಬದಲಾಯಿಸಿ ಕಲ್ಯಾಣ ಕರ್ನಾಟಕ ಜನತೆಗೆ ನ್ಯಾಯ ಒದಗಿಸಿ ಕೊಡಬೇಕೆಂದು ರಾಜ್ಯ ಸರ್ಕಾರ ಹಾಗೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಕಲ್ಯಾಣ ಕರ್ನಾಟಕ ಶ್ರೀ ಶಿವಟಿ ಮಂದ್ ಜಾರಿ ಬಂದು ಸುಮಾರು ಇಲ್ಲಿಯವರೆಗೆ 10 ವರ್ಷ ಗತಿಸಿದೆ. ಇಂತಾನೇ ಒಂದು ತಿಂಗಳ ಹಿಂದೆ ಈ ರಾಜ್ಯ ಸರ್ಕಾರ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಕೂಡ ಆಚರಿಸಿದೆ. ಒಂದು ಮಾತು ಕೇಳಿ ನಾನು ಇಚ್ಛೆ ಪಡ್ತಾ ಇದ್ದೀನಿ ರಾಜ್ಯ ಸರ್ಕಾರಕ್ಕೆ, ಶ್ರೀ ಸೇವಂತಿ ಒನ್ ಜೆಡಿಯಲ್ಲಿ ನೇಮಕಾತಿ ಹಾಗೂ ಪದೋನ್ನತಿ ಪ್ರಮೋಷನ್ ಈ ಎರಡೂ ಉದ್ದೇಶಗಳಲ್ಲಿ ತಪ್ಪು ಗ್ರಹಿಕೆ ಇರುವುದರಿಂದ ನಾನು ಬಹಳಷ್ಟು ಸಲ ಮುರುಗೇಶ್ ನಿರಾಣಿ ಅವರಿಗೂ ಇನ್ಚಾರ್ಜ್ ಮಂತ್ರಿಯಾಗಿದ್ದಾಗ ಅವರಿಗೂ ಕೂಡ ನಾನು ಒಂದು ಪತ್ರದ ಮುಖಾಂತರ ತಿಳಿಸಿದ್ದೀನಿ. ಹಲವಾರು ಸಚಿವರಿಗೂ ಕೂಡ ನಾ ಪತ್ರದ ಮುಖಾಂತರ ತಿಳಿಸಿದ್ದೀನಿ. ಕಲ್ಯಾಣ ಕರ್ನಾಟಕದ ನಿಯಮವನ್ನು ಬದಲಾಯಿಸಿ ಈ ಕಲ್ಯಾಣ ಕರ್ನಾಟಕದ ನಿರುದ್ಯೋಗಿ ವಿದ್ಯಾರ್ಥಿಗಳಿಗೂ ಹಾಗೂ ರಾಜ್ಯ ಸರ್ಕಾರದಲ್ಲಿ ನೌಕರಿ ಮಾಡತಕ್ಕಂಥವರಿಗೆ ಪದೋನ್ನತಿ ಕೊಡಬೇಕಾದನ್ನು ಅದರಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥ ಮಾತು ಬಹಳಷ್ಟು ನಾ ಹೇಳಿ ಅದು ಒಂದು ಇವತ್ತು 10 ವರ್ಷದ ಅಮೃತ ಮಹೋತ್ಸವ ಆಚರಿಸಿದ್ರು. ಕಲ್ಯಾಣ ಕರ್ನಾಟಕ ಅತಿ ಹಿಂದುಳಿದ ಪ್ರದೇಶ ಎಂದೇ ಕಲ್ಯಾಣಕ ಇವತ್ತು ಕೇಂದ್ರ ಸರ್ಕಾರ ತಿಳಿಸುವಂತೆ ಒಂದು ಜಾರಿಗೆ ಬಂತು. ಆದ್ರೆ ನಮ್ಗೆ ಏನೂ ಅನ್ಯಾಯ ಆಗಿಲ್ಲ ಅಂತಕ್ಕಂಥ ಮಾತು ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ. ಉದ್ದೇಶ ಏನು ಉದಾಹರಣೆ ಸಹಿತವಾಗಿ ತಮ್ಮ ಎದುರಿಗೆ ನಾನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ. ಸಿ ಗ್ರೂಪ್ ನೌಕರರನ್ನು ನೇಮಕಾತಿ ಮಾಡುವ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕದ ಈ 7 ಜಿಲ್ಲಾ ವ್ಯಾಪ್ತಿಯಲ್ಲಿ ನೇಮಕಾತಿ ಮಾಡಬೇಕಾದರೆ ಸುಮಾರು 80% ನಮ್ಮ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ನೇಮಕಾತಿ ಮಾಡುವುದು, ಉಳಿದ 20% ಕಲ್ಯಾಣ ಕರ್ನಾಟಕ ಅಲ್ಲದವರನ್ನು ನೇಮಕಾತಿ ಮಾಡುವ ಒಂದು ನಿಯಮ ಇದೆ. ಆದ್ರೆ ಈ ಮೀಸಲಾತಿ 20% ಹೊರಗಿನವರು ಕೊಟ್ಟಾಗ ನಮ್ಮವ್ರಿಗೆ ಎಷ್ಟು ಅನ್ಯಾಯ ಮಾಡ್ತಾ ಇದ್ದೀರಿ? ಮೀಸಲಾತಿ 20% ಕೊಟ್ಟಿದ್ ಕರೆಕ್ಟ್ ಇರ್ಲಿ, ಅದಕ್ಕೆ ನಾವು ಒಪ್ಕೋತೀವಿ. ಆ ಮೀಸಲಾತಿ 20% ನಲ್ಲಿ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವ್ರಿಗೆ ಮತ್ತ ಕಲ್ಯಾಣ ಕರ್ನಾಟಕ ಅಲ್ಲದವ್ರಿಗೆ ಎಲ್ಲರಿಗೂ ಕೂಡ 20% ನಲ್ಲಿ ತಗೊಳ್ಬೇಕಂತ ನಾನು ಅನಿಸಿಕೆ. ಒಟ್ಟಾಗಿ ಮಾತ್ರ ನಮ್ಗೆ ಸಮಾನತೆ ಸಿಕ್ಕಂಗ ಆಗ್ತದೆ. ಅವರಿಗೆ ಮೀಸಲಾತಿ 20% ಕೊಟ್ಟಾಗ ನಮಗಿದು ಅನ್ಯಾಯ ಆಗ್ತಾ ಇದೆ. ಇದ್ರ ಕೂಗಿ ಯಾರು ಕೇಳ್ತಾ ಇಲ್ಲ. ಇನ್ನೊಂದು ಸಿ ಗ್ರೂಪ್ ನೌಕರರಲ್ಲಿ ಡಿ ಗ್ರೂಪ್ ನೇಮಕಾತಿ ಮಾಡಬೇಕಾದ್ರೆ 85% ನಮ್ಮವ್ರು ತೋರ್ತೀವಿ, 15% ಹೊರಗಿನವರಿಗೆ ನೀವು ಮೀಸಲಾತಿ ಇಟ್ಟಿದ್ರಿ. ಸ್ಪೆಷಲ್ ಹೊರಗಿನವರಿಗೆ ಇಟ್ಟಿರಿ, ನಮ್ಮವ್ರಿಗೆ ಯಾರಿಗೂ ನೀವು ತಗೊಳ್ತಾ ಇಲ್ಲ. ಆ 15% ನಲ್ಲಿ ಕೂಡ ನಮ್ಮವರಿಗೆ ಅವ್ರಿಗೆ ಕೂಡ ಕಲ್ಯಾಣ ಕರ್ನಾಟಕದವರಿಗೆ ಕಲ್ಯಾಣ ಕರ್ನಾಟಕ ಅಲ್ಲದವರಿಗೂ ಕೂಡ 15% ನಲ್ಲಿ ಮೀಸಲಾತಿ ಕೊಡಬೇಕು. ಉದಾಹರಣೆಗಾಗಿ ಈ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವರಿಗೆ ಬೇರೆ ಜಿಲ್ಲೆಗಳಲ್ಲಿ ಬಿಜಾಪುರ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ಬೇರೆ ಬೇರೆ ಜಿಲ್ಲಾ ಕಲ್ಯಾಣ ಕರ್ನಾಟಕ ಅಲ್ಲದ ಜಿಲ್ಲೆಯಲ್ಲಿ ಯಾವುದೇ ಒಂದು ನೇಮಕಾತಿ ಆಗಬೇಕಾದ್ರೆ ನಮ್ಮವರಿಗೆ 8% ರಿಸರ್ವೇಷನ್ ಕೊಡಬೇಕಂತ ನಿಯಮದಲ್ಲಿದೆ. ಆ 8% ನಿಯಮ ಕೂಡ ಯಾವ ಜಿಲ್ಲೆಯವ್ರನ್ನು ಯಾವ ನೇಮಕಾತಿ ಮಾಡ್ತಾ ಇಲ್ಲ, ನೋಟಿಫಿಕೇಶನ್ ಅನ್ನು ಹೊರಡಿಸ್ತಾ ಇಲ್ಲ. ಇದು ರಾಜ್ಯ ಸರ್ಕಾರ ನೋಡ್ತಾ ಇದೆಯಾ? ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ 41 ಯಾವುದೇ ವಿಧದ ಎಲ್ಲಾ ಪಕ್ಷಗಳನ್ನು ಒಳಗೊಂಡಿರ್ತಕ್ಕಂತ ಬೇರೆ ಬೇರೆ ಪಕ್ಷದ ಶಾಸಕರಿರ್ಬೋದು, 41 ಜನ ಶಾಸಕರು ಇದ್ದು ಕೂಡ 5 ಜನ ಸಂಸತ್ ಸದಸ್ಯರಿದ್ದೀರಿ. ಇವತ್ತ ವಿಧಾನ ಪರಿಷತ್ತಿಗೆ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಪದವೀಧರನ್ನು ಕೂಡ ಶಿಕ್ಷಕರ ಮತಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದೀರಿ. ಯಾವೊಬ್ಬ ವಿಧಾನ ಪರಿಷತ್ ಸದಸ್ಯರು ಕೂಡ ಸದನದ ಒಳಗೂ ಮತ್ತು ಹೊರಗೂ ಕೂಡ ಇರೋ ಕೂಗತ್ತಿಲ್ಲ. ಇವ್ ನೀವು ಯಾರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ? ಮತ್ತೆ ಈ ಚುನಾವಣೆ ಬರ್ತಾ ಇದೆ, ನಾವು ಓಟ್ ಹಾಕಲಿ ಅಂತ ಬರ್ತಾ ಇದ್ದೀರಿ. ದಯವಿಟ್ಟು ಈ ಕಲ್ಯಾಣ ಕರ್ನಾಟಕದ ಪದವೀಧರಿಗೂ ಹಾಗೂ ನೌಕರ ವರ್ಗದವರಿಗೂ ಎಲ್ಲಾ ಸಮಸ್ತ ಜನರಿಗೆ ಅನ್ಯಾಯ ಮಾಡಬೇಡಿ ಅಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಇವ್ರಿಗಾಗಿರ್ತಕ್ಕಂತ ಅನ್ಯಾಯವನ್ನು ಸರಿಪಡಿಸುವ ಸಲುವಾಗಿ ಎಷ್ಟೋ ಜನ ಜನಪ್ರತಿನಿಧಿಗಳು ಆಗ್ತೀರ, ಪ್ರಮೋಷನ್ ನನಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಹೋದ್ರು, ಇವತ್ತು ನೇಮಕಾತಿಯಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳಿ ಹೋದ್ರು. ಯಾವೊಬ್ಬ ನಾಯಕರು ಕೂಡ ಇವತ್ತು ಸದನದ ಒಳಗು ಮತ್ತು ಹೊರಗು ಮಾತಾಡಲಿಲ್ಲ. ಆದ್ರೆ ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಸರಿಪಡಿಸುವ ಸಲುವಾಗಿ ಹೈಕೋರ್ಟ್ಗೂ ಕೂಡ ಹೋದ್ರು. ಆ ಕೋರ್ಟ್ ಮತ್ತೆ ನಿರ್ಣಯ ಕೊಟ್ಟು ಈ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಇರ್ತಕ್ಕಂತ ಸ್ತ್ರೀ ಶಿವಟಿ ಒಂದು ನಿಯಮ ಏನಿದೆ, ಈ ನಿಯಮದ ಪ್ರಕಾರ ಪದೋನ್ನತಿ ಪ್ರಮೋಷನ್ ಮಾಡಿದ್ದಾರೆ, ನಿಮ್ಗೆ ಅನ್ಯಾಯ ಆಗಿಲ್ಲ ಅಂತಕ್ಕಂತ ಮಾತು ಹೇಳಿ ಅವ್ರಿಗೆ ವಾದಿಸ್ಕೊಂಡು
ನೇಮಕಾತಿ ಆಗುವ ಸಂದರ್ಭ ದೇಶ ಹಾಗೂ ಹಲವು ರಾಜ್ಯಗಳ ಮೇಲೆ ಇಸ್ರೇಲ್ ಮೇಲಿನ ಹಮಾಸ್ ಉಗ್ರರ ದಾಳಿಯನ್ನು ಬೆಂಬಲಿಸಿ ಅಶಾಂತಿ ನಿರ್ಮಾಣ ಮಾಡುತ್ತಿರುವ ಇಸ್ಲಾಮಿಕ್ ಸಂಘಟನೆಗಳ ವಿರುದ್ಧ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಕಲಬುರಗಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಡಿಸಿ ಕಚೇರಿಯ ಎದುರು ರಾಷ್ಟ್ರೀಯ ಬಜರಂಗ ದಳ ಸಂಘಟನೆಯ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ದೇಶ ಹಾಗೂ ಹಲವು ರಾಜ್ಯಗಳ ಮೇಲೆ ಇಸ್ರೇಲ್ ಮೇಲಿನ ಹಮಾಸ್ ಉಗ್ರರ ದಾಳಿಯನ್ನು ಬೆಂಬಲಿಸಿ ಅಶಾಂತಿ ನಿರ್ಮಾಣ ಮಾಡುತ್ತಿರುವ ಇಸ್ಲಾಮಿಕ್ ಸಂಘಟನೆಗಳನ್ನು ನಿಷೇಧಿಸಿ ಅಂತಹ ಸಂಘಟನೆಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ ಮತ್ತು ರಾಷ್ಟ್ರೀಯ ಬಜರಂಗ ವತಿಯಿಂದ ಇಂದು ನಾವು ಜಿಲ್ಲಾ ಅಧಿಕಾರಿಯ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಮಾನ್ಯರೇ, ಇವತ್ತಿನ ದಿನ ದೇಶದಲ್ಲಿ ನಡೀತಕ್ಕಂಥ ಕೆಲವು ಸಂಗತಿಗಳನ್ನು ನಾವು ಬಿಚ್ಚು ಮನಸ್ಸಿನಿಂದ ಸಾರ್ವಜನಿಕವಾಗಿ ವ್ಯಕ್ತಪಡಿಸಬೇಕಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಬಂಧುಗಳೇ, ದೇಶ ಮತ್ತು ಹಲವು ರಾಜ್ಯಗಳಲ್ಲಿ ಇಸ್ರೇಲ್ ಮೇಲಿನ ಹಮಾನ್ಸ್ ಉಗ್ರರ ದಾಳಿಯನ್ನು ಬೆಂಬಲಿಸಿ ಅಶಾಂತಿ ನಿರ್ಮಾಣ ಮಾಡುತ್ತಿರುವ ಇಸ್ಲಾಮಿಕ್ ಉಗ್ರರ ಸಂಘಟನೆಗಳನ್ನು ನಿಷೇಧಿಸಿ ಇವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ನಮ್ಮ ಆಗ್ರಹವಿದೆ. ಮಾನ್ಯರೇ, ದೇಶದಲ್ಲಿ ಇರಬಹುದು, ರಾಜ್ಯದಲ್ಲಿ ಇರಬಹುದು, ಇತ್ತೀಚಿನ ದಿನಗಳಲ್ಲಿ ಇವತ್ತು ಇಸ್ರೇಲಿನ ಒಂದು ವಿದ್ದಿನ ಒಂದು ನೆಪ ಮಾಡಿಕೊಂಡು ನಮ್ಮ ದೇಶದಲ್ಲಿ ಇರತಕ್ಕಂಥ ಕೆಲವು ಇಸ್ಲಾಮಿಕ್ ಸಂಘಟನೆ ಇರಬಹುದು ಮತ್ತು ಅದಕ್ಕೆ ಬೆಂಬಲವಾಗಿ ಇರತಕ್ಕಂಥ ಇಲ್ಲಿನ ಜಿಹಾದಿ ಇಸ್ಲಾಮಿಗಳಿರ್ಬೋದು, ಅವನ್ನ ಇಸ್ರೇಲಿನ ವಿರುದ್ಧವಾಗಿ ನಮ್ಮ ದೇಶದಲ್ಲಿ ಪ್ರತಿಭಟನೆ ಮಾಡಿ ಹಿಂದೂಗಳಿರ್ತಕ್ಕಂಥ ಕೆಲವು ಅಂಗಡಿಗಳನ್ನಾಗಿರ್ಬೋದು ಮತ್ತು ಮನೆ ಮಠಗಳನ್ನಾಗಿ ಧ್ವಂಸಗಳನ್ನು ಮಾಡ್ತಕ್ಕಂಥ ಹಲವು ರಾಜ್ಯಗಳಲ್ಲಿ ಹಲವು ಜಿಲ್ಲೆಗಳಲ್ಲಿ ಇಂಥ ಘಟನೆಗಳು ಕಂಡುಬಂದಿವೆ. ಆದರೆ ತಕ್ಷಣ ಭಾರತ ಸರ್ಕಾರವಾಗಿರ್ಬೋದು, ಅಲ್ಲಿ ಇರತಕ್ಕಂಥ ಸರ್ಕಾರ ಆಗಿರ್ಬೋದು ಇಂಥ ಚಟುವಟಿಕೆಗಳಿಗೆ ಇಂಥ ಆತಂಕವಾದಿಗಳಿಗೆ ಪ್ರವೇಶ ಕೊಡದೆ ಇವತ್ತು ತಕ್ಷಣ ಅವರನ್ನು ನಿಷೇಧಿಸಿ ಬಂಧಿಸಿ ಕಾನೂನು ಕ್ರಮ ಆಗಿ ತೆಗೆದುಕೊಳ್ಳಬೇಕಂತೇಳಿ ನಮ್ಮ ಆಗ್ರಹಿಸುತ್ತೇವೆ. ಮತ್ತು ಅಷ್ಟೇ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಭಾರತ ದೇಶ ಒಂದು ಆ ದೇಶಕ್ಕೆ ಮಾರಕವಾಗಿರ್ತಕ್ಕಂಥ ಕೆಲಸ ಮಾಡುತ್ತಿರುವುದು ಖಂಡನೀಯವಾಗಿದೆ. ಆ ಕೆಲಸ ಯಾವುದೆಂದರೆ ಇವತ್ತಿನ ದಿನ ಪಾಕಿಸ್ತಾನದ ಜೊತೆ ಭಾರತ ದೇಶದಲ್ಲಿ ಒಂದು ಕ್ರಿಕೆಟಿನ ನೆಪವನ್ನು ಮಾಡಿಕೊಂಡು ಇಡೀ ಇರ್ತಕ್ಕಂಥ ಪಾಕಿಸ್ತಾನದ ಕ್ರಿಕೆಟ್ ಪಂದ್ಯಾವಳಿಗೆ ಇಲ್ಲಿ ಇರ್ತಕ್ಕಂಥ ಆತಂಕವಾದಿಗಳನ್ನು ಬೆಂಬಲವನ್ನು ಮಾಡಿ ಆ ಕೆಲವು ಜಿಹಾದಿಗಳನ್ನು ಬೆಂಬಲವನ್ನು ಕೊಟ್ಟು ನಮ್ಮ ದೇಶದಲ್ಲಿ ಅಶಾಂತಿ ನಿರ್ಮಾಣ ಮಾಡುವುದು ಅಷ್ಟೇ ಅಲ್ಲ, ಆಂತರಿಕ ಸಮಸ್ಯೆಗಳನ್ನು ಒಂದು ಉಂಟು ಮಾಡಿದರೆ ಇದಕ್ಕೆ ಈ ಆಂತರಿಕ ಸಮಸ್ಯೆಯಿಂದ ದೇಶದಲ್ಲಿ ಅಶಾಂತಿ ನಿರ್ಮಾಣ ಆಗುವ ಸಾಧ್ಯತೆಯು ಕಂಡುಬಂದಿದೆ. ಇದು ಈಗಾಗಲೇ ಇಲ್ಲಿ ಇರತಕ್ಕಂಥ ಭಾರತ ದೇಶದಲ್ಲಿ ಇರತಕ್ಕಂಥ ಒಂದು ವ್ಯವಸ್ಥಿತವಾಗಿ ರಕ್ಷಣಾ ಸಿಬ್ಬಂದಿ ಇರಬಹುದು ಮತ್ತು ಇಲ್ಲಿ ಇರತಕ್ಕಂಥ ಒಂದು ವಿಶೇಷ ಪೊಲೀಸ್ ಅಧಿಕಾರಿಗಳು ಸಹಿತ ಭಾರತ ಸರ್ಕಾರಕ್ಕೆ ಈ ಇಂಥ ಘಟನೆಗೂ ನಡೀತಾ ಇದೆ ಅಂತಕ್ಕಂಥದ್ದು ವಿಚಾರವನ್ನು ವ್ಯಕ್ತಪಡಿಸಿದ್ರು ಸಹಿತ ಭಾರತ ಸರ್ಕಾರವಾಗಿರ್ಬೋದು ಮತ್ತು ಇಲ್ಲಿ ಇರತಕ್ಕಂಥ ರಾಜ್ಯ ಸರ್ಕಾರವಾಗಿದ್ದು ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಅದನ್ನು ತಕ್ಷಣ ಇಂಥ ವಿರುದ್ಧ ಕ್ರಮ ತೆಗೆದುಕೊಂಡು ಇಂಥವರನ್ನ ನಿಷೇಧ ಮಾಡಿಸಬೇಕಂತೇಳಿ ನಮ್ಮ ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ ಮತ್ತು ರಾಷ್ಟ್ರೀಯ ಬಜರಂಗ ದಳ ಆಗ್ರಹಿಸಿ ಮಾನ್ಯ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ನಾವು ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಕಲಬುರಗಿಯಲ್ಲಿ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 29 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಲಬುರಗಿಯಲ್ಲಿ ಕಳೆಗಟ್ಟಿದ ಕನ್ನಡ ರಾಜ್ಯೋತ್ಸವ ಸಂಭ್ರಮ, ಧ್ವಜಾರೋಹಣ ನೆರವೇರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ. ಯತ್ನಾಳ್ ತಮ್ಮ ಪಕ್ಷದಲ್ಲಿ ಏನಾಗ್ತಿದೆ ಎಂದು ಮೊದಲು ತಿಳಿದುಕೊಳ್ಳಲಿ, ನಗರದಲ್ಲಿ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ. ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ಧ್ವಜಾರೋಹಣಕ್ಕೆ ಯತ್ನ, ಹಲವರ ಬಂಧನ. ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಕನ್ನಡ ರಾಜ್ಯೋತ್ಸವ ಸಂಭ್ರಮ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಎನ್ಕ್ಲೇವ್ ಜೇವರ್ಗಿ ನಮ್ಮ ಲೇಔಟ್ ವಿಜಯಪುರ ಬೈಪಾಸ್ ಹೆದ್ದಾರಿ ರಸ್ತೆಗೆ ಹೊಂದಿಕೊಂಡಿರುತ್ತದೆ. ಕಾರ್ಯನಿರತದಲ್ಲಿರುವ 6 ಲೇನ್ ರಾಷ್ಟ್ರೀಯ ಹೆದ್ದಾರಿಯು ಸೂರತ್ನಿಂದ ಚೆನ್ನೈ ಎಕ್ಸ್ಪ್ರೆಸ್ ವೇ ಪ್ರಾಜೆಕ್ಟ್ ಭಾರತ್ ಮಾಲಾ ಯೋಜನೆಯು ನಮ್ಮ ಲೇಔಟ್ನ 2 ನಿಮಿಷದ ಅವಧಿ ದೂರದಲ್ಲಿದೆ. ಎನ್ಎ ಮತ್ತು ಟೌನ್ ಪ್ಲಾನಿಂಗ್ ಅಪ್ರೂವ್ಡ್ ಆಗಿರುತ್ತದೆ. ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್, ಕಾಂಪೌಂಡ್ ವಾಲ್, ಓವರ್ ಹೆಡ್ ವಾಟರ್ ಟ್ಯಾಂಕ್,
ಕಂಪ್ಲೀಟ್ ಎಲೆಕ್ಟ್ರಿಸಿಟಿ ಸೊಲ್ಯೂಷನ್ ವಿತ್ ಓನ್ ಟ್ರಾನ್ಸ್ಫಾರ್ಮರ್ಸ್ ಸ್ಟ್ರೀಟ್ ಲೈಟ್ಸ್ ಸೌಲಭ್ಯವಿರುತ್ತದೆ ಓಪನ್ ಡ್ರೈನ್ಸ್ ಅಂಡ್ ಅಂಡರ್ ಗ್ರೌಂಡ್ ಡ್ರೈನೇಜ್ 9 meter ಬ್ಲಾಕ್ ಟಾಪ್ ರೋಡ್ಸ್ ರಸ್ತೆಯ ಎರಡು ಬದಿಗಳಲ್ಲಿ ಗಿಡ ಮರಗಳ ವ್ಯವಸ್ಥೆ ನೀಡಲಾಗಿದೆ ಅದರ ಜೊತೆಗೆ ಮನೋರಂಜನೆಗಾಗಿ ಉದ್ಯಾನವನ ಕಲ್ಪಿಸಿದೆ ಮತ್ತು ಇತ್ಯಾದಿ ಅಭಿವೃದ್ಧಿ ಹೊಂದಿರುತ್ತದೆ ನಿವೇಶನ ಕೊಳ್ಳುವವರಿಗೆ ವಿಶೇಷವಾಗಿ 40 ತಿಂಗಳ ಕಂತಿನ ಸವಲತ್ತು ನಿಮಗಾಗಿ ಇರುತ್ತದೆ ದೂರವಾಣಿ ಸಂಖ್ಯೆ 8496993699 ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್ ಪ್ಯೂರ್ ಧರ್ಮಾವರಂ ಸೀರೆಗಳು ಪ್ಯೂರ್ ಬನಾರಸ್ ಸೀರೆಗಳು ಪ್ಯೂರ್ ಉಪಡಾ ಸಿಲ್ಕ್ ಪ್ಯೂರ್ ಎಡಕಲ್ ಸೀರೆಗಳು ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್ ಪ್ಯೂರ್ ಪೈಠಣಿ ಸೀರೆಗಳು ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್ ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸೂಪರ್ ಮಾರ್ಕೆಟ್ ಕಲಬುರಗಿ ವಿದ್ಯಾರ್ಥಿಗಳೇ ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ ನಿಮ್ಮಲ್ಲಿ ಕಲಿತು ಸಾಧಿಸುವ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಜಿಂಗಲ್ ಕಾರ್ಟೂನ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್ 3D ಅನಿಮೇಷನ್ 3D ವಿಜುವಲೈಸೇಷನ್ ವಿಎಫ್ಎಕ್ಸ್ ಗೇಮಿಂಗ್ ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್ 3D ಲ್ಯಾಬ್ ಕ್ಲಾಸ್ ರೂಮ್ ಕಾನ್ಫರೆನ್ಸ್ ಹಾಲ್ ಪವರ್ ಬ್ಯಾಕ್ಅಪ್ ಫೆಸಿಲಿಟಿ ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿಗಿದ್ದಾರೆ ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ ವಿಳಾಸ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ ಸಿಂಧಗಿ ಅಂಬಾಭವಾನಿ ಮಂದಿರ ಶರಣ ಬಸವೇಶ್ವರ ಮಂದಿರ ರಸ್ತೆ ಜನತಾ ಲೇಔಟ್ ಕಲಬುರಗಿ ಫೋನ್ ನಂಬರ್ 9880672522 ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್ ಪ್ಯೂರ್ ಧರ್ಮಾವರಂ ಸೀರೆಗಳು ಪ್ಯೂರ್ ಬನಾರಸ್ ಸೀರೆಗಳು ಪ್ಯೂರ್ ಉಪಡಾ ಸಿಲ್ಕ್ ಪ್ಯೂರ್ ಎಡಕಲ್ ಸೀರೆಗಳು ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್ ಪ್ಯೂರ್ ಪೈಠಣಿ ಸೀರೆಗಳು ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್ ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸೂಪರ್ ಮಾರ್ಕೆಟ್ ಕಲಬುರಗಿ
ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸಿದ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, ವಿಎಫ್ಎಕ್ಸ್, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕ್ಅಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿಗಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9880672522, 9620033438.